हरिरचिन्त्यः जयति हरिरचिन्त्यः सर्वदेवैकवन्द्यः परमगुरुरभीष्टावाप्तितः सज्जनानां निखिलगुणगणार्णो नित्यनिर्मुक्तदोषः सरसिज नयनोऽसौ श्रीपतिर्मानदो नः। हरिरचिन्त्यः सर्वदेवैकवन्द्यः परमगुरुरभीष्टावाप्तितः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। अभ्रमं भंगरहितं विमलं अजडं सदा आनन्दतीर्थमतुलं भजे तापत्रयापहम्। जन्माद्यस्य यतोन्मयादितरतश्चार्तेष्वभिज्ञस्वराट् तेने ब्रह्म हृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। निगमकल्पतरोर्गलितं फलं शुकमकारमतद्धवसंयुतं पिबत भागवतं मुहुरालयं मुहुर्हो रसिकाः भुवि भावुकाः। यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तर्वेऽपि निदुः तं सर्वभूतहृदयं मुनिमानतोऽस्मि। सृष्टिस्तिप्त्यत्पैः नीतिदृशितमो बन्धमोक्षात्त यत्नादस्य श्रीब्रह्मरुद्रस्वरद्वेषशत्रात्मकस्य विष्णोर्व्यस्ता समस्ताः सकलगुणनिधिः सर्वदोषव्यपेतः पूर्णानन्दो यो अव्ययो यो गुरुरपि परमश्चिन्तयेन्तं महान्तं। श्रीगुरुभ्यो नमः। हरिः ओम्। भगवन्त तानु ವಿದುರನತ್ರ ಉದ್ಧವ ಆ ಯಮುನಾ ನದಿ ತೀರದಲ್ಲಿ ಭೇಟಿಯಾದಾಗ ನನಗೆ ತತ್ವಜ್ಞಾನ ಕೊಡಲಿಕ್ಕೋಸ್ಕರವೇ ನನ್ನನ್ನು ಉಳಿಸಿಕೊಂಡ, ನನ್ನನ್ನು ಈಗ ಮತ್ತೆ ಬದರಿಗೆ ಹೋಗುವಂಥ ಆದೇಶ ಮಾಡಿದ್ದಾನೆ. ನಿನಗೆ ಉಪದೇಶ ಮಾಡಲಿಕ್ಕೋಸ್ಕರ ಮೈತ್ರೇಯರನ್ನು ವ್ಯವಸ್ಥೆ ಮಾಡಿದ್ದಾನೆ ಅಂತ ಹೇಳಿದ. ವಸ್ತುತಸ್ತು 26 ವರ್ಷಕ್ಕಿಂತ ಮೊದಲೇ ಒಮ್ಮೆ ಉದ್ಧವನಿಗೆ ಭಗವಂತ ಉಪದೇಶ ಕೊಟ್ಟ. ಈಗ ಸ್ವರ್ಗಾರೋಹಣ ಕಾಲದಲ್ಲಿ ಮತ್ಪುನ ಕರೆದು ಉಪದೇಶ ಕೊಡ್ತಾ ಇದ್ದಾನೆ. ಉದ್ಧವನಿಗೆ ಬೇರೆ ಎಲ್ಲವರನ್ನೂ ಕೂಡ ನಾಶ ಮಾಡಿಸಿದ, ಉದ್ಧವನನ್ನು ಅವನ್ನ ಮಾಡಿದ. ಯಾಕಂದರೆ ಪವನಾವೇಶಯುಕ್ತ ಉದ್ಧವ ಜ್ಞಾನೋಪದೇಶ ಮಾಡತಕ್ಕಂತಹ ಗುರು, ದೇವತೆಗಳ ಗುರುಸ್ಥಾನದಲ್ಲಿ ಮಾನ್ಯನಾಗಿದ್ದಾನೆ. ವಿಶೇಷವಾಗಿ ವಾಯುದೇವರ ಆವೇಶ ಉಳ್ಳವನಾದ್ರಿಂದಾಗಿ ಬೃಹಸ್ಪತ್ಯಾಚಾರ್ಯರೇ ವಾಯುದೇವರ ಆವೇಶ ಉಳ್ಳವರಾಗಿ ಮತ್ತೆ ಉದ್ಧವನಾಗಿ ಅವತರಿಸಿದ್ದಾರೆ. ಯಾಕೆಂದರೆ ವಾಯುದೇವರಿಗೆ, ವಾಯುದೇವರ ಶಿಷ್ಯರು ವಾಯುದೇವರ ಆವೇಶಕ್ಕೆ ಪಾತ್ರರಾದವರು ಮಾತ್ರ ಅವರಿಗೆ ಜ್ಞಾನ ಮುಟ್ಟಿಸಿದರೆ ಅವರು ಸರಿಯಾಗಿ ಮುಟ್ಟಿಸ್ತಾರೆ ಎಂಬ ಅಭಿಪ್ರಾಯದಿಂದ ವಾಯು ಆವೇಶದಿಂದ ಕೂಡಿದಿರತಕ್ಕಂಥ ಉದ್ಧವನನ್ನು ಗುರುತಿಸಿ ಅವನನ್ನು ಉಳಿಸಿಕೊಂಡು ಈ ಮುಂದಿನ ಸಜ್ಜನರಿಗೆ ಆ ಆಸ್ತಿ, ಜ್ಞಾನದ ಆಸ್ತಿಯನ್ನು ಕೊಡಲಿಕ್ಕೋಸ್ಕರವೇ, ವ್ಯವಸ್ಥೆ ಮಾಡಲಿಕ್ಕೋಸ್ಕರ ಅವನನ್ನು ಕೊಟ್ಟು ಕಳಿಸಿದ್ದಾನೆ. ನಾನು ಬದರಿಗೆ ಹೋಗ್ತಾ ಇದ್ದೇನೆ ಅಂತ ಹೇಳ್ತಾನೆ. ಆದರೆ ಬದರಿಗೆ ಹೋಗಿ ಏನು ಮಾಡಿದ? 3 ವರ್ಷ ತನಕ ಬದರಿಯಲ್ಲಿದ್ದ. ಅಲ್ಲಿ ಮತ್ತೆ ಜ್ಞಾನವನ್ನು ಕೊಟ್ಟು ಕೊನೆಗೆ ಸ್ವೇಚ್ಛೆಯಿಂದಲೇ ಅವನು ಸ್ವರ್ಗಸ್ಥನಾದ ಅಂತ ಉದ್ಧವನನ್ನು ತೋರಿಸ್ತಾರೆ ಬದರಿಯಲ್ಲಿ. ಉದ್ಧವ ಈಗ ಇಲ್ಲ, ಅವನು 3 ವರ್ಷ ಮಾತ್ರ ಇದ್ದಲ್ಲಿ ಇದ್ದು ಜ್ಞಾನೋಪದೇಶ ಮಾಡಿ ಅವನು ದೇಹತ್ಯಾಗ ಮಾಡಿದ್ದಾನೆ. ಆದರೆ ಉದ್ಧವ ಅಲ್ಲಿ ಇದ್ದು ಜ್ಞಾನೋಪದೇಶ ಮಾಡಿದ್ದಾನೆ ಎಂಬ ದೃಷ್ಟಿಯಿಂದ ಅಲ್ಲಿ ಉದ್ಧವನ ಮೂರ್ತಿ ಇದೆ ಅಂತ ನಾವು ತಿಳ್ಕೊಳ್ಬೇಕಾದದ್ದು. ಈಗ ಇಲ್ಲ ಅವನು ಉದ್ಧವ ಅಂತ ಹೇಳ್ತಾರೆ. ಅಲ್ಲ, ರಾಜ ಮಧ್ಯದಲ್ಲಿ ಪ್ರಶ್ನೆ ಮಾಡ್ತಾನೆ, ಈ ಪರಮಾತ್ಮ ಎಲ್ಲರೂ ಕೂಡ ಸತ್ತೋಗಿದ್ದಾರೆ ಹೊಡೆದಾಡ್ಕೊಂಡು, ಆದರೆ ಅವನು ಮಾತ್ರ ಹೇಗೆ ಉಳಿದ ಉದ್ಧವ ಅಂದರೆ, ಯಾಕೆ ಹರಿಯೂ ಕೂಡ ಆಕೃತಿಯನ್ನು ತ್ಯಾಗ ಮಾಡಿದ್ದಾನೆ, ಇವನು ಹೇಗೆ ಉಳಿದ ಅಂತ ಮಧ್ಯದಲ್ಲಿ ಪ್ರಶ್ನೆ.
ಹರಿಯುವ ಆಕೃತಿಯನ್ನು ತ್ಯಾಗ ಮಾಡಿದ್ದಾನೆ ಎಂದರೆ ತಪ್ಪು ತಿಳುವಳಿಕೆ ಬರುತ್ತೆ. ಪರಮಾತ್ಮ ಆಕೃತಿ ಅಂದರೆ ದೇಹವನ್ನು ತ್ಯಾಗ ಮಾಡಿದ್ದಾನ, ಜರ ಎಂಬ ವ್ಯಾದ ಬಾಣ ಬಿಟ್ಟಾಗ ದೇಹ ತ್ಯಾಗ ಮಾಡಿದ ಅಂತುಂಟು. ಶರೀರಂ ಆಕೃತಿ ದೇಹ ಕುಪ್ರಿ ಪೃಥ್ವಿ ಚ ಮಹೀತತ. ಶರೀರಂ ಆಕೃತಿ ದೇಹ, ದೇಹ ಅಂದರೆ ಯಸ್ಯ ಪ್ರತಿಭಿ ಶರೀರಂ, ಶರೀರಂ ಅಂದರೆ ಭಗವಂತ, ಇಲ್ಲಿ ಪೃಥಿವಿ ಅಂತರ್ಥ. ಕೃಷ್ಣ ಪರಮಾತ್ಮ ಪೃಥಿವಿಯನ್ನು ತ್ಯಾಗ ಮಾಡಿದ, ಆದರೆ ಉದ್ದಮ ಮಾತ್ರ ಹೇಗೆ ಉಳ್ಕೊಂಡ? ಅದಕ್ಕೆಲ್ಲ ಆಚಾರ ಹೀಗೆ ಪ್ರಕೃತಿ ಅಂತ ಅರ್ಥ ಮಾಡುವೆ ಅಂದರೆ ಭೂಮಿ. ದೇಹ ಅಂದರೆ ಪರಮಾತ್ಮನಿಗೆ ದೇಹ ಅಂದರೆ ಅವನು ಸಚ್ಚಿದಾನಂದ ದೇಹವನ್ನು ತ್ಯಾಗ ಮಾಡಲ್ಲ, ಮತ್ಯಾವುದು ಅಂತ ಹೇಳಿಬಿಟ್ರೆ ಕೇವಲ ಪೃಥಿವಿ. ಅದು ಶರೀರಂ ಆಕೃತಿ, ಅದು ಪರ್ಯಾಯ ಶಬ್ದ. ದೇಹ ಅಂದರೆ ಪೃಥಿವಿ ಅಂತ ಅರ್ಥ. ಪೃಥಿವಿ ಲೋಕವನ್ನು ತ್ಯಾಗ ಮಾಡಿದ. ಪೃಥಿವಿ ಲೋಕಸಂಧ್ಯಾಗೋ ಭೂ ದೇಹ ತ್ಯಾಗೋ ನಹರೇ ಸ್ಮೃತಃ. ಪೃಥಿವಿ ಲೋಕಸಂಧ್ಯಾಗ ದೇವತ್ಯಾಗ, ಪೃಥಿವಿ ಲೋಕವನ್ನು ತ್ಯಾಗ ಮಾಡೋದೇ ದೇಹದ ತ್ಯಾಗ. ಚಿದಾನಂದ ಸ್ವರೂಪನಾದ ಭಗವಂತನಿಗೆ ಅದು ಇಲ್ಲವೇ ಇಲ್ಲ. ಜನಮೋಹಕ್ಕೋಸ್ಕರ ಒಂದು ಶವವನ್ನು ಸೃಷ್ಟಿ ಮಾಡಿ ಕೆಳಗೆ ಹಾಕಿದ್ದಾನೆ ಭಗವಂತ. ಅವನಿಗೆ ನಿಜವಾಗಿಯೂ ಕೂಡ ರಾಜನ್ ಪರಸ್ಯ ತನಪೃಗ್ ಜನನೆಪ್ಪೇಹ ಮಾಯಾ ವಿಡಂಬನ ಮಮಹಿ ಯಥಾ ನಡಸ್ಯ. ಸರ್ವೋತ್ತಮನಾದ ಭಗವಂತನಿಗೆ ಸಾಮಾನ್ಯ ಜೀವರಾಶಿಗಳಂತೆ ಜನನ ಮತ್ತು ನಾಶ ತದನುಕೂಲವಾದ ವ್ಯಾಪಾರ ಕೇವಲ ಮನುಷ್ಯನ ಅನುಕರಣೆ ಮಾತ್ರ. ಇದು ಸ್ವೇಚ್ಛೆಯಿಂದ ಭಗವಂತ ಮಾಡ್ತಾನೆ ನಟನಂತೆ. ಇಷ್ಟು ಹೇಳಿ ಅಂದರೆ ದೇವರು ನನಗಿಂತ ಸ್ವಲ್ಪವೂ ನ್ಯೂನ ಉಳ್ಳವನಲ್ಲ, ಒಳ್ಳೆ ಗುಣದಿಂದ ನನ್ನನ್ನು ವಶ ಮಾಡಿಕೊಂಡಿದ್ದಾನೆ. ಆದ್ದರಿಂದಾಗಿ ನನ್ನಂತೆ ಅವನು ತತ್ವಜ್ಞಾನವನ್ನು ಉಪದೇಶ ಮಾಡ್ತಾ ಇಲ್ಲಿ ಇರಲಿ ಅಂತ ಉಳಿಸಿಕೊಂಡ. ನನಗಿಂತೇನವನು ಕಡಿಮೆ ಇಲ್ಲ ಅಂತ. ಏನು ಸಮಾಚಾರ! ಭಗವಂತ ಎಲ್ಲಿ, ಉದ್ಧವೆಯಲ್ಲಿ. ಆ ಈ ಮಾತುಂಟು, ನೋದ್ಧವ ಅಣ್ವಭಿಮನ್ ನ್ಯೂನಃ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಏನು ಇಂಥ ಮಾತಾಡ್ತಾನೆ ಕೃಷ್ಣ, ಉದ್ಧವ ನನಗಿಂತ ಸ್ವಲ್ಪವೂ ನ್ಯೂನಲ್ಲ, ನನಗೆ ಅತ್ಯಂತ ಸಮಾನ. ಎಲ್ಲಿ ಸಮಾನ? ನಹರೇ ಪರಮೋ ನಹರೇ ಸದೃಶ. ಭಗವಂತನಿಗೆ ಹೆಸರೇ ಏಕಮೇವ ಅದ್ವಿತೀಯಂ ಬ್ರಹ್ಮ ಅಂತ. ಅದ್ವಿತೀಯ ಅಂದರೆ ದೇವರಿಗೆ ಸದೃಶರಾದವರು ಉತ್ತಮರಾದವರು ಯಾರೂ ಇಲ್ಲಂತರ್ಥ. ಅದಕ್ಕೆ ಉಪನಿಷತ್ತು ಅವನನ್ನು ಕೇವಲ ಅಂತ ಹೇಳ್ತಾ ಇದ್ದಾರೆ. ಕೇವಲೋ ಅಸದೃಶತ್ವತಃ. ಅದಕ್ಕೆ ಭಗವಂತನನ್ನು ಆಶ್ಚರ್ಯ ಅಂತ ಕರಿತಾ ಇದ್ದಾರೆ. ಆಶ್ಚರ್ಯ ಅಂದರೆ ಭಗವಂತನಿಗೆ ಸಮಾನಾದ ವ್ಯಕ್ತಿ ಯಾರೂ ಇಲ್ಲಂತಾದಮೇಲೆ ಅವನು ಆಶ್ಚರ್ಯವೇ, ಅತ್ಯದ್ಭುತ ಆಶ್ಚರ್ಯ. ಹಾಗಿರಬೇಕಾದ್ರೆ ಇಲ್ಲಿ ಈ ರೀತಿಯಾಗಿ ಮಾತಾಡಿದರೆ ಅದಕ್ಕೆ ಅರ್ಥ ಹೇಳ್ತಾರೆ. ಉತ್ತಮರಿಂದ ಆಧಿಕ್ಯವಾಗಲಿ ಸಾಮ್ಯವಾಗಿ ವಿಜಯವಾಗಲಿ ಏನಾದರೂ ಹೇಳಿದರೆ ಅದು ಮೋಹಕ್ಕೋಸ್ಕರವೇ ವಿನಃ ಸರ್ವಾತ್ಮನ ಅಲ್ಲ. ಅದು ದುಷ್ಟ ಮೂಢದೃಷ್ಟಿಯನುಸಾರಾದ್ವ ಅಥವಾ ಮೂಢದೃಷ್ಟಿಗನುಸಾರವಾಗಿ. ಮೂಢರು ಯಾವ ರೀತಿಯಾಗಿಯೇ ಕಾಣ್ತಾರೆ? ಏ ಕೃಷ್ಣ ಉದ್ಧವ ಅಂದ್ರೆ ಒಂದೇ ರೀತಿಯಾಗಿ ಕಾಣ್ತಾರೆ. ಯಾಕಂದರೆ ಉದ್ಧವ ಬಂದ ತಕ್ಷಣವೇ ಆ ಗೋಪಿಕಾಚಾರ್ಯರಿಗೆ ಕೃಷ್ಣನೇ ಬಂದ ಅಂತ ಭಾವನೆ ಬಂದುಬಿಡ್ತು ಅಂತ. ಅಷ್ಟು ಸಾಮ್ಯ ಇದೆ ಅವನಿಗೆ, ಅಷ್ಟವೇ ಇವೆ ಮೂಢದೃಷ್ಟಿಗೆ. ಅಥವಾ ಹೀಗೆ ಎಷ್ಟೇ ಸಾಮ್ಯ ಹೇಳಿದರೆ ಯತ್ಕಿಂಚಿತ್ ಸಾಮ್ಯವನ್ನೇ ಇಟ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಹೇಳಿದ ನಂತರ ಏ ಏನಯ್ಯ ಅಂದರೆ ಇವನು ಪ್ರಶ್ನೆ ಮಾಡಿದ್ದಾನೆ. ಪ್ರಶ್ನೆ ಮಾಡಿದಾಯ ಇನ್ನು ಭಾರತ ಹೇಳಿದ್ದಾರೆ. ಭಾರತ ಹೇಳಿದ ನಂತರ ಇಷ್ಟು ಹೇಳಿ ಅವನು ಉಪದೇಶ ಅವನು ಹೊರಟು ಹೋಗ್ತಾನೆ. ಇಲ್ಲಿ ಮೈತ್ರಿಯರನ್ನು ಸಂಧಿಸಿ ಎಲ್ಲ ಪ್ರಶ್ನೆ ಮಾಡ್ತಾನೆ. ನಿಮ್ಮಂಥ ಮಹಾನುಭಾವರು ಯಾಕಿರುವುದು? ಸುಖಾಯ ಕರ್ಮಾಣಿ ಕರೋತಿ ಲೋಕಃ ಅತಿ ಸುಖಂ ಚಾನ್ಯದುಪಾರಮುಂಬ ವಿಂದೇತ ಭೂಯಸ್ತತೇವ ದುಃಖಂ ಯದತ್ರ ಯುಕ್ತಂ ಭಗವಾನ್ ಪದೇನ್ನ. ಇದರ ಪ್ರಶ್ನೆ ಮಾಡ್ತಾನೆ. ಸುಖಕ್ಕೋಸ್ಕರ ಮನುಷ್ಯ ಕರ್ಮ ಮಾಡ್ತಾನೆ, ಆದರೆ ಸುಖವನ್ನು ಹೊಂದುವುದಿಲ್ಲ ಅಥವಾ ದುಃಖದ ನಿವೃತ್ತಿಯನ್ನು ಹೊಂದುವುದಿಲ್ಲ, ಮತ್ತೆ ಮತ್ತೆ ದುಃಖವನ್ನೇ ಅನುಭವಿಸ್ತಾನೆ. ಹಾಗರೆ ಆತ್ಯಂತಿಕ ದುಃಖ ನಿವೃತ್ತಿ ಸುಖಪ್ರಾಪ್ತಿಗೆ ಸಮಂಜಸವಾದಂತಹ ಸಾಧನ ಯಾವುದು ಅದನ್ನು ತೋರಿಸ್ಬೇಕು. ನೀವು ಭಗವಾನ್, ಭಗವಾನ್ ಭಗವಾನ್ ಅಂದರೆ ಭಗ ಅಂದರೆ ಪರಮಾತ್ಮ. ತ್ವಂತ್ವಾಭಗ ತ್ವಂತ್ವಾಭಗ ಷಡ್ಗುಣ ಸ್ವರೂಪನಾದ ಭಗವಂತ ಅವನೇ ಭಗ. ಅಂತಹ ಭಗನಾದ ಭಗವಂತನನ್ನು ಭಗವಂತನ ಭಕ್ತನಾದ್ರಿಂದಾಗಿ ಭಗವಾನ್ ಒಂದು ಅರ್ಥ. ವಿದ್ಯೆ ಯಾವುದು, ಅವಿದ್ಯೆ ಯಾವುದು ಅಂತ, ಮುಂದೆ ಏನು ನಡೀತಿದೆ, ಹಿಂದೆ ಏನು ನಡೆದಿದೆ, ಮತ್ತು ಈಗ ಏನು ನಡೀತಾ ಇದೆ, ಇದನ್ನು ತಿಳಿದವನು ಅವನು ಭಗವಾನ್. ಯಥೋಚಿತವಾದ ಷಡ್ಗುಣಗಳು ಇರೋದ್ರಿಂದಾಗಿ ಭಗವಾನ್. ಹಾಗಾಗಿ ನೀವು ನಮಗೆ ಹೇಳಬೇಕು ಅಂತ ಹೇಳಿದಾಗ ನಿಮ್ಮಂಥ ಮಹಾನುಭಾವರು ಯಾಕಿರೋದು? ಜನರು ಒಳ್ಳೆ ಜನರು, ಕೆಟ್ಟ ಜನರಲ್ಲ, ಮತ್ತು ದೈವವಶಾತ್ ಅವರು ಮಾಡಿದ ಕರ್ಮಕ್ಕನುಸಾರವಾಗಿ ಭಗವಂತನಿಂದ ವಿಮುಖರಾಗಿರ್ತಾರೆ, ಅಧರ್ಮ ಮಾಡ್ತಾರೆ, ಪಾಪ ಮಾಡ್ತಾರೆ, ಬಹಳ ದುಃಖ ಪಡ್ತಾರೆ. ಅಂಥವರಿಗೆ ಸತ್ಪಥವನ್ನು ತೋರಿಸ್ಲಿಕ್ಕೋಸ್ಕರವೇ ನಿಮ್ಮಂಥವ್ರು ಓಡಾಡ್ತಾ ಇದ್ದೀರಿ. ನೀವೆಲ್ಲರೂ ಯಾರು? ಜನಾರ್ದನಸ್ಯ ಭವ್ಯಾನಿ ಭೂತಾನಿ. ಜನನವನ್ನು ಸಂಸಾರನ ಹುಟ್ಟು ಸಾವನ್ನು ಮರ್ದನ ಮಾಡ್ತಕ್ಕಂತಹ
ಭಗವಂತನ ಭವ್ಯ ವಿಭೂತಿ ಪುರುಷರು ನೀವು, ಭಗವಂತನ ವಿಶೇಷ ವಿಭೂತಿಗೆ ಪಾತ್ರರಾದಂಥ ಮಹಾನುಭಾವರು. ನಿಮ್ಮಂಥವ್ರು ಓಡಾಡೋದೇ ನಮ್ಮಂಥವರ ಉದ್ಧಾರಕ್ಕೋಸ್ಕರ. ಅದರಿಂದ ನಾವು ಕೇಳೋದಿಷ್ಟೇ, ಈ ಸುಖಕ್ಕೆ ದಾರಿ ಯಾವುದು? ತದ್ವಾ ಸಾಧುವರ್ಯ ಆದಿಶ ಶರ್ಮವರ್ತ್ಮ ಸಂರಾಜಿತೋ ಭಗವಾನ್ ಏನ ಪುಂಸ ಪ್ರತಿಷ್ಠಿತೋ. ಚೆನ್ನಾಗಿ ಆರಾಧನೆ ಮಾಡಿದರೆ ಭಗವಂತ ನಮಗೆ ಭಕ್ತಿಪೂತವಾಗಿರತಕ್ಕಂಥ ಹತ್ರದಲ್ಲಿ ಏನು ಮಾಡ್ತಾನೆಂದರೆ ತತ್ವಜ್ಞಾನವನ್ನು ಕೊಡ್ತಾನೆ. ಹಾಗಾಗಿ ಅದನ್ನು ನಮಗೆ ಹೇಳಬೇಕು ಅಂತ ಹೇಳಿದಾಗ ಅಲ್ಲ ಇಷ್ಟು ಹೇಳ್ರಿ ಅಂತ. ಅಲ್ರಿ, ಏನು ಹೇಳುದು ಹೇಳುದು ಹೇಳಿ ಹೇಳಿ ಸುಸ್ತಾಯಿತು, ಹೇಳಲಿಲ್ವಾ? ಅಲ್ಲಿ ಓದ್ಕೊಳ್ಳು. ಏನು ಮಹಾಭಾರತ ಇಲ್ವಾ? ಮಹಾಭಾರತ ನಮ್ಮ ಗೆಳೆಯರಾಗಿರ್ತಕ್ಕಂತಹ, ಅಂದರೆ ಮೈತ್ರಿಯರಿಗೆ ಗೆಳೆಯರು ಪರಾಶರರು, ಗೆಳೆಯರಾಗಿರ್ತಕ್ಕಂತಹ ಅಂದರೆ ಇವರಿಗೆ, ಇವರ ತಂದೆಗೆ, ಯಾರಿಗೆ ಅಂದರೆ ವೇದವ್ಯಾಸರ ತಂದೆ ಪರಾಶರರು ಅಲ್ಲ, ಹೌದು. ಗೆಳೆಯ ಯಾರಿಗೆ ಅಂದರೆ ಇವರಿಗೆ, ಮೈತ್ರಿಯರಿಗೂ ನಿಮ್ಮ ಗೆಳೆಯರಾಗಿರ್ತಕ್ಕಂತಹ ವೇದವ್ಯಾಸರು ಹೇಳಿದ್ದಾರೆ, ಮುನಿರ್ವಿವಕ್ಷು ಭಗವದ್ಗುಣಾನಾಂ ಸಕಾಪಿತೇ ಭಾರತ ಮಹಾಕೃಷ್ಣ. ನಿಮ್ಮ ಗೆಳೆಯರಾಗಿರ್ತಕ್ಕಂತಹ ಅಂದರೆ ವೇದವ್ಯಾಸರು ಭಾರತವನ್ನು ಹೇಳಿದ್ದಾರೆ, ಭಾರತವನ್ನು. ಆದರೆ ಅಲ್ಲಿ ಏನಾಗಿದೆ ಅಂದರೆ ನಮಗೆ ಹರಿಕಥೆಯಲ್ಲಿ ಮನಸ್ಸು ಹೋಗುವುದಿಲ್ಲ. ಭಾರತ ಕಥೆಯಲ್ಲಿ ಭಗವಂತನ ಕಥೆ ಇಲ್ಲ ಅಂತೇನಲ್ಲ, ನಿಜವಾಗಿಯೂ ಭಗವಂತನ ಕಥೆ ಇದೆ ಅಲ್ಲಿ. ಆದರೆ ಅಲ್ಲಿ ನಮಗೆ ಅದನ್ನು ಹೆಕ್ಕಲಿಕ್ಕೆ ಬಹಳ ಕಷ್ಟ ಆಗತ್ತೆ ಅಂತ. ಯಾವ ಭಾಗವತನ ಅಭ್ಯಾಸ ಮಾಡಿದಾಗ ಹರಿಕಥ ಗಾಮ್ಯ ಸುಖಾನವಾದೈ ಮತಿರ್ ನಗ್ರಹೀತ ಅಂತೊಂದು ಮಾತುಂಟಲ್ಲಿ, ಸಾ ಗಾಮ್ಯ ಸುಖಾನವಾದ ನಗ್ರಹಿತ ಹರೇ ಕಥಾಯ ವಿವರ್ಧಮಾನ ಮತಿ. ವಸ್ತುತಸ್ತು ಇಲ್ಲಿ ಮೇಲ್ನೋಟಕ್ಕೆ ಅರ್ಥ ಏನಂದರೆ ನಮಗೆಲ್ಲ ಹರಿಕಥೆಯಲ್ಲಿ ಮನಸ್ಸು ಬರ್ತಾ ಇಲ್ಲ, ಹರಿಕಥೆಯಲ್ಲಿ ಬುದ್ಧಿಯೇ ಹೋಗ್ತಾ ಇಲ್ಲ. ಭಾರತ ಉಂಟು, ಆದರೆ ನಮಗೆ ಅಲ್ಲಿ ಹರಿಕಥೆಯಲ್ಲಿ ಮನಸ್ಸು ಹೋಗ್ತಾ ಇಲ್ಲ. ಭಗವಂತನ ಗುಣವನ್ನು ಹೇಳಬೇಕಂತೆ ಮಹಾಭಾರತವನ್ನು ಹೇಳಿದ್ದು. ಆದರೆ ಅಲ್ಲಿ ಏನಾಗಿದೆ ಅಂದರೆ ಗ್ರಾಮ್ಯ ಸುಖಾನುವಾದದಿಂದ ಮತಿ ಹರಿಕಥೆಯ ಬಗ್ಗೆ ಹೋಗುವುದಿಲ್ಲ. ಹರಿಗುಣವನ್ನು ಹೆಕ್ಕಲಿಕ್ಕೆ ಮತಿಗೆ ಬುದ್ಧಿಗೆ ಬಹಳ ಕಷ್ಟ ಆಗತ್ತೆ. ಅಂದರೆ ಹರಿಕಥೆಯನ್ನು ಅದು ಹೇಳುವುದಿಲ್ಲ, ಹರಿಮೆಯನ್ನು ಹೇಳುವುದಿಲ್ಲ ಅಂತ ಅರ್ಥ ಅಲ್ಲ. ಯಾಕೆಂದರೆ ಭಾರತಾನ್ನಾದಿಕಂ ವಿಷ್ಣೋರು ಮಹಿಮಾ ವಾಚಕಂ ಕ್ವಚಿತ್, ಭಾರತಕ್ಕಿಂತ ಮಿಗಿಲಾದ ಮಹಿಮಾವಾಚಕವಾದ ದೇವರ ಮಹಿಮೆಯನ್ನು ಕೊಂಡಾಡ್ತಕ್ಕಂತಹ ಶಾಸ್ತ್ರವೇ ಇಲ್ಲ. ಆದರೆ ಏನಾಗಿದೆ ಅಲ್ಲಿ, ತ್ರಿಭಾಷಾ ಸೂತ್ರ ಇದೆ, ಭಾಷೆಯ ಕಲಬೆರಕೆ ಇದೆ. ಕೇವಲ ಸಮಾಧಿ ಪ್ರಾಚುರ್ಯ ಭಾಷೆ ಇಲ್ಲ, ಅನೇಕ ಆಖ್ಯಾನಗಳಿದೆ. ಗ್ರಾಮ್ಯ ಸುಖಾನುವಾದೈಹಿ ಮತಿರ್ನಗೃಹೀತ ಹರೇಕತಾಯ, ಸಜ್ಜನರಿಗೆ ತತ್ವಜ್ಞಾನ ಒಳ್ಳೆ ಜ್ಞಾನಿಗಳಿಗೆ ಅಲ್ಲಿ ಭಗವಂತನ ಕಥೆಯನ್ನೇ ಹೆಕ್ತಾರೆ, ಜನಸಾಮಾನ್ಯರು ಮಂದಮತೆಗಳಿಗೆ ಅದು ಎಟಕುವುದಿಲ್ಲ. ಕಾರಣ ಏನಂದರೆ ನಾನಾ ಕಥೆಗಳ ಆಖ್ಯಾನಗಳಿದೆ ಅಲ್ಲಿ. ಗ್ರಾಮ್ಯ ಸುಖಾನುವಾದೈಹಿ ಅಂತುಂಟಲ್ಲಿ, ನನ್ನ ಅಭಿಪ್ರಾಯ ಗ್ರಾಮ್ಯ ಸುಖಾನುವಾದ ಅಂದರೆ ಇಂದ್ರಿಯಕ್ಕೆ ಬಹಳ ಸುಖ ಕೊಡ್ತಕ್ಕಂತಹ, ಐಂದ್ರಿಕ ಸುಖವನ್ನು ಕೊಡ್ತಕ್ಕಂತಹ ಟೈಮ್ ಪಾಸ್ ಅಂದರೆ ಸಾಮಾನ್ಯವಾಗಿ ಕೆಲವು ಉಪಕಗಳು ಬರ್ತಾ ಇದೆ, ಕೇಳೋಣ ಅಂತ ಅನ್ನಿಸ್ತಾ ಇದೆ, ಬೇರೆ 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 ಕಡೆ ಆಖ್ಯಾನಗಳು ಬರ್ತದೆ. ಅದು ಇಂದ್ರಿಯಕ್ಕೆ ಬಹಳ ಖುಷಿ ಕೊಡ್ತದೆ, ಇಂದ್ರಿಯಕ್ಕೆ ಖುಷಿ ಕೊಡ್ತಕ್ಕಂತಹ ಅದಕ್ಕೆ ಅನುಕೂಲವಾದ ಕಥೆಗಳು ಬಹಳ ಇದೆ. ಹಾಗಾಗಿ ಅಲ್ಲಿ ದೃಷ್ಟಿ ಹೋದಾಗ ನಾನಾ ಉಪಾಖ್ಯಾನಗಳಿದ್ದಾಗ ಅಲ್ಲಿ ಮನಸ್ಸು ಹೋಗದೆ ಭಗವಂತನ ಕಥೆಯನ್ನೇ ಸಂಗ್ರಹ ಮಾಡಲಿಕ್ಕೆ ಜನಸಾಮಾನ್ಯರಿಗೆ ಆಗುವುದಿಲ್ಲ. ಅಂದರೆ ಇಂದ್ರಿಯಕ್ಕೆ ಗ್ರಾಮ್ಯ ಸುಖಾನುವಾದ ಅಂದರೆ ಇಂದ್ರಿಯ ಗ್ರಾಮ ಅಥವಾ ಜನಸಮೂಹಕ್ಕೆ ಆಕರ್ಷಣೆ ಮಾಡತಕ್ಕಂಥ ಸುಖಕ್ಕೆ ಅನುಕೂಲವಾದ ಅನೇಕ ಕಥೆಗಳಿದೆ. ತದನುಕೂಲವಾದ ವಾದದಿಂದ ಕಥೆಯಿಂದ ಈ ದೇವರ ಕಥೆಯನ್ನು ಹೆಕ್ಕಲಿಕ್ಕೆ ಆಗುವುದಿಲ್ಲ ಜನಸಾಮಾನ್ಯರಿಗೆ. ಅದಕ್ಕೋಸ್ಕರ ನೀವು ಈಗ ಸಮಾಧಿ ಭಾಷೆಯಿಂದ ಭಗವಂತನ ಆ ಇದನ್ನೇ ಮಾತ್ರ ಸೆರೆ ಹಿಡಿದು ಹೇಳ್ತಕ್ಕಂತಹ ವ್ಯವಸ್ಥೆಯನ್ನು ನೀವು ಮಾಡಬೇಕು ಅಂತ ಆ ಅಭಿಪ್ರಾಯವೇ ವಿನಃ ನಿಜವಾಗಿ. ಆದರೆ ಅದು ಸರಿಯಾಗಿ ಅಭ್ಯಾಸ ಮಾಡಿದರೆ ಮತ್ತೆ ಜ್ಞಾನಿಗಳ ಒಂದು ಉಪದೇಶ ಮಾರ್ಗ ಇದ್ದರೆ ಮಾತ್ರ ಅಲ್ಲಿ ದೇವರ ಗುಣವನ್ನು ಹೆಕ್ಕಬೇಕು. ಅದಕ್ಕೋಸ್ಕರ ನೀವು ಸಮಾಧಿ ಭಾಷಾ ಪ್ರಾಚುರ್ಯದಿಂದ ಭಗವಂತನ ಗುಣದ ಬಗ್ಗೆ ಬೆಳಕನ್ನು ಚೆಲ್ತಕ್ಕಂತಹ ಉಪದೇಶವನ್ನು ನಮಗೆ ಮಾಡಬೇಕು ಎಂಬುದಾಗಿ ಕೇಳಿದಾಗ ಅವರು ಅದೇ ಉಪದೇಶವನ್ನು ಮಾಡಲಿಕ್ಕೆ ಹೊರಟರು. ಅಲ್ಲಿ ನಿಜವಾಗಿಯೂ ಕೂಡ ಏ ವಿದುರ ಏನು ಯಮದೇವರ ಅವತಾರ್ರಿ, ಮಾಂಡವ್ಯರ ಶಾಪದಿಂದ ನಿಜವಾಗಿಯೂ ಕೂಡ ವೇದವ್ಯಾಸ ಪುತ್ರರು ನೀವು, ವೇದವ್ಯಾಸ ಪುತ್ರರಾಗಿರ್ತಕ್ಕಂತಹ
ಯಮದೇವರ ಅವತಾರ. ಮೈತ್ರಿಯರು ಒಬ್ಬರು ಋಷಿಗಳು, ಯೋಗ್ಯತೆಯಲ್ಲಿ ದೊಡ್ಡವರು ಯಮದೇವರು. ಅವರಿಗೇನು ಉಪದೇಶ ಮಾಡ್ತಾರೆ ದೇವ ಇವರು ಯಾಕೆ ಹೇಳ್ತಾರೆ ಅಂದರೆ, ಅದು ಹೇಳ್ತಾ ಇದ್ದಾರೆ ನಿಜವಾಗಿಯೂ ಕೂಡ ಇಷ್ಟೇ, ಲೋಕಕ್ಕೆ ಜ್ಞಾನವನ್ನು ಕೊಡಬೇಕು ಎಂಬ ವಿಷಯ. ಜ್ಞಾನಂತೋಪಿ ವಿಶೇಷಾರ್ಥ ಜ್ಞಾನಾಯ ಸ್ಥಾಪನಾಯ ವಾ ಪೃಚ್ಛಂತಿ ಸಾಧವ. ವಸ್ತುತ ಯಮದೇವರ ಅವತಾರರಾಗಿರ್ತಕ್ಕಂತಹ ವಿದುರನಿಗೆ ನಿಜವಾಗಿ ಮೈತ್ರಿಯಿಂದ ದೊಡ್ಡ ಜ್ಞಾನ ಇದೆ. ದೇವತೆಗಳವರು, ತತ್ವಾಭಿಮಾನಿ ದೇವತೆಗಳು, ಜ್ಞಾನ ಇದೆ. ಜ್ಞಾನ ಇದ್ದರೂ ಕೂಡ ಏನು ಮಾಡ್ತಾರೆ, ಜನಗತ್ತಿಗೆ ಹೃದಯದಲ್ಲಿ ಜ್ಞಾನವನ್ನು ಸ್ಥಾಪನೆ ಮಾಡಬೇಕು. ಅದಕ್ಕೋಸ್ಕರ ಈ ಜನರಿಗೆ ಏನು ಪ್ರಶ್ನೆ ಮಾಡಬೇಕಂತ ಗೊತ್ತಿಲ್ಲ, ಇನ್ನು ಉತ್ತರ ಎಲ್ಲಿ ತಡೀತಾ ತಿಳ್ಕೊಳ್ತಾರೆ ಅವರು. ತಾನು ಪ್ರಶ್ನೆ ಗೊತ್ತಿದ್ರೂ ಪ್ರಶ್ನೆ ಮಾಡಿ ಅವರ ಮುಖದಿಂದ ಉತ್ತರವನ್ನು ಹೇಳಿಸ್ಬೇಕು, ಅದರಿಂದಾಗಿ ಜಗತ್ತಿಗೆ ಜ್ಞಾನ ಬರುತ್ತೆ ಎಂಬ ದೃಷ್ಟಿಯಿಂದ ಅವ್ರು ಕೇಳಿದ್ದೇವಿನ. ಅದನ್ನೇ ಇಲ್ಲಿ ಹೇಳ್ತಾರೆ, ಸಾಧು ಪೃಷ್ಟಂತಯ ಸಾಧೋ ಲೋಕಾನ್ ಸಾಧ್ವನುಗಣ್ಣತ ಕೀರ್ತಿಂ ವಿತನ್ವತ ಲೋಕೆ ಆತ್ಮನು ಅಧೋಕ್ಷಜಾತ್ಮನಃ. ಅಂದರೆ ನೀನು ಚೆನ್ನಾಗಿ ಪ್ರಶ್ನೆ ಮಾಡಿದ್ದಿ, ಎಲ್ಲ ಕಡೆಯಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಎಲ್ಲ ಕಡೆಯಲ್ಲಿ ಭಗವಂತನ ಕೀರ್ತಿ ಹಬ್ಬಬೇಕು, ಜನರಿಗೆ ತತ್ವಜ್ಞಾನ ಬರಬೇಕು ಎಂಬ ದೃಷ್ಟಿಕೋನದಿಂದ ನೀನು ಮಾಡಿದ್ದು. ಮಾಂಡವ್ಯರ ಶಾಪದಿಂದ ಯಾಕಂದರೆ ವಸಿಷ್ಠರ ಸಾಮ್ಯವನ್ನು ಏನು ಮಾಡಬೇಕು, ಪಡೆಯಬೇಕು ಅಂತ ತಪಸ್ಸು ಮಾಡಿದ್ರಂತೆ ಮಾಂಡವ್ಯರು. ಅದು ಅಯೋಗ್ಯವಾದ ಪ್ರಶ್ನೆ, ಅದು ಅವ್ರಿಗೆ ಯೋಗ್ಯತೆ ಇಲ್ಲ, ಅಯೋಗ್ಯ ಸಾಧನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ಪುಣ್ಯ, ಯೋಗ್ಯತೆ ಮೀರಿ ಪುಣ್ಯ ಮಾಡಿದ್ದನ್ನು ನಾಶ ಮಾಡಬೇಕು. ದೊಡ್ಡವರಿಗೆ ಶಾಪ ಕೊಟ್ಟರೆ ನಾಶ ಆಗತ್ತೆ. ಅದಕ್ಕೆ ಯಮದೇವರು ಅವರಿಂದ ಶಾಪ ತಗೊಂಡು ಅವರ ಯೋಗ್ಯತೆ ಮೀರಿ ಮಾಡಿದ ಪುಣ್ಯವನ್ನು ಹಾಳು ಮಾಡಬೇಕಾಗಿದೆ. ವೇದಮಾನತ್ತಿಟ್ಟು ಯೋಗ್ಯತೆ ಮೀರಿ ಯಾರು ಬೆಳೀತಾರೋ ಅವರನ್ನು ಭಗವಂತ ಸಹಿಸುವುದಿಲ್ಲ. ಭಗವದ್ಭಕ್ತರಾದಂತಹ ಯಮದೇವರು ಕೂಡ ಆ ಕೆಲಸವನ್ನು ಮಾಡಬೇಕಾಗಿದೆ. ಅದಕ್ಕೋಸ್ಕರ ಏನು ಮಾಡಿದರು ಅಂದರೆ, ವಸಿಷ್ಠರ ಸಾಮ್ಯವನ್ನು ಮಾಡಿದ ತಪಸ್ಸು ಮಾಡ್ತಾ ಇದ್ದಾರೆ, ಶಾಪ ಕೊಡಲಿಕ್ಕೋಸ್ಕರ ಏನು ಮಾಡಿದರು ಅಂದರೆ ಅವರನ್ನು ಶೂಲಾರೋಪ ಆಗುವಂತೆ ಮಾಡಿದರು. ಒಂದು ಕಳ್ಮಾಲು, ಕಳ್ಮಾಲನ್ನು ಅಪಹರಿಸಿ ಆ ಮಾಂಡವ ಋಷಿಗಳು ಆಶ್ರಮ ಎದುರುಗಡೆ ಇಟ್ಬಿಟ್ಟಿದ್ದಾರೆ. ಕಳ್ಮಾಲು ಎಲ್ಲಿ ಸಿಗುತ್ತೋ ಅವರೇ ಕಳ್ಳರಲ್ವಾ, ಹಾಗೆ ಲೆಕ್ಕಾಚಾರ ತಾನೇ. ನಿಮ್ಮ ಮನೆಯಲ್ಲಿ ಯಾರೋ ಬಾಂಬ್ ಬಿಟ್ಟಿದ್ದಾರೆ, ಬಾಂಬ್ ನಿಮ್ಮ ಮನೆಯಲ್ಲಿ ಸಿಕ್ಕಿದ್ರೆ ನಿಮ್ಮನ್ನು ಹಿಡ್ಕೊಳ್ತಾರೆ, ಅಲ್ಲ ಹಿಟ್ಟವ್ರನ್ನ ಹಿಡ್ಕೊಳ್ಳಲ್ಲ. ನಿಮ್ಮ ಮನೆಯಲ್ಲಿ ಸಿಕ್ಕಿದ ಹಾಗೆ ಕಳ್ಮಾಲು ಇಲ್ಲಿ ಸಿಕ್ಕಿದೆ ಅಂದರೆ ಇವರೇ ಕಳ್ಳರು ಅಂತ ಅವರೆಲ್ಲ ಇದು ಮಾಡಿ ಏನು ಮಾಡಿಬಿಟ್ರು. ಹೀಗೊಂದು ಕಳ್ಮಾಲು ಸಿಕ್ಕಿದೆ, ಒಬ್ಬ ಏನೋ ಸಮಸ್ಸೆ ಮಾಡ್ತಾ ಇದ್ದಾನೆ, ಏನು ಮಾಡಿದ ಹಾಕಿ ಶೂಲಾರೋಪ ಅವನಿಗೆ ಅಂತ ಹಿಂದೆ ಮುಂದೆ ಶೂಲಾರೋಪಕ್ಕೆ ಆಜ್ಞೆ ಮಾಡೇ ಬಿಟ್ಟ. ಆರೋಪ ಮಾಡಿದ್ರು ಶೂಲಾರೋಪ, ಹೀಗೆ ಶೂಲಾರೋಪ ಮಾಡಿದರೂ ಕೂಡ ಲಕ್ಷಣವಾಗಿ ತಪಸ್ಸು ಮಾಡ್ತಾ ಕೂತ್ಕೊಂಡಿದ್ದಾರೆ. ಎಲ್ಲ ಹೇಳಿ ರಾಜರ ಭಟ್ರು ಹೇಳಿದ್ರು, ಏನಪ್ಪ ಇನ್ನೂ ಮಾಡಿದ್ರು ಹಾಗೆ ಕೂತ್ಕೊಂಡಿದ್ದ, ಹಾಗೆ ಆ ಮಹಾತ್ಮನ ನೋಡಬೇಕು, ಕೆಳಗಿಳಿಸಿ ಅವನನ್ನು ತಿಳಿಸಿದರು. ತಿಳಿಸಿದ ತಕ್ಷಣ ಸೀದೇ ಯಮದೇವರ ಹತ್ರ, ಯಾಕೆ ಎಲ್ಲ ಪಾಪಕ್ಕೂ ಪುಣ್ಯಕ್ಕೂ ಫಲ ಕೊಡೋರು ಯಮದೇವರಲ್ಲ, ನ್ಯಾಯದಾನ ಮಾಡಿ ಯಾಕೆ ನನಗೆ ಶೂಲಾರೋಪ ಆಯಿತು. ಅಲ್ಲ, ನೀವು ಏನು ಮಾಡಿದ್ರಿ ಗೊತ್ತುಂಟ, ಒಂದು ಸತ್ಯವಾಗಿ ಹೇಳಿದ್ದಾರೆ, ದೊಡ್ಡ ಕಾರಣವನ್ನು ಹೇಳಿಲ್ಲ, ಚಿಕ್ಕ ಕಾರಣ ನಂಬುದೇ ಇದ್ದ ಕಾರಣನ ಹೇಳಿದರು. ನಂಬುವ ಕಾರಣ ಹೇಳಿದರೆ ಶಾಪ ಕೊಡ್ತಾ ಇರಲಿಲ್ಲ. ಇದು ಏನು ಮಾಡಿದ್ರಿ ಗೊತ್ತುಂಟ, ಚಿಕ್ಕಂದಿರುವಾಗ ಒಂದು ಸೊಳ್ಳೆಗೆ ಪೃಷ್ಠಭಾಗಕ್ಕೆ ಚುಚ್ಚಿದ್ದೀರಾ, ಅದಕ್ಕೋಸ್ಕರ ನಿಮಗೆ ಈ ಶೂಲಾರೋಪ ಆಯಿತು. ಏ, ಚಿಕ್ಕಂದಿರುವಾಗ ನಮಗೆ ಬುದ್ಧಿಯೇ ಇರೋಲ್ಲ, ಆಗ ಇದು ಚುಚ್ಚಿದ್ದಕ್ಕೆ ನನಗೆ ಇಂಥ ಆರೋಪ, ಇಂಥ ಶೂಲಾರೋಪರ. ಏ, ಸುಳ್ಳು ಹೇಳ್ತಿ, ನೀನು ಶೂದ್ರ. ನಾನು ಯಮದೇವರು ಶಾಪ ತಗೊಂಡು, ಯಮದೇವರು ಶಾಪ ತಗೊಂಡ ನಂತರ ಅವನು ಕೆಳಗಿಳಿಸಿದ್ರೆ ಅದೆಲ್ಲ ಆಯ್ತಲ್ಲ. ಶಾಪ ತಗೊಂಡ ನಂತರ ವೇದವ್ಯಾಸರ ಪುತ್ರರಾಗಿ ಅವತರಿಸಿದ್ದಾರೆ. ಆ ತತ್ವವನ್ನು ಅದಕ್ಕೆ ನಾನು ನಿಜವಾಗಿ ಕೂಡ ಎಲ್ಲ ಉಪದೇಶ ನಮಗೆ ಮಾಡಬೇಕು ಅಂತ ಪ್ರಶ್ನೆ ಮಾಡಿದಾಗ ಅನೇಕ ತತ್ವಗಳ ಬಗ್ಗೆ ಅವರು ಕೇಳ್ತಾರೆ. ಅನೇಕ ತತ್ವಗಳ ಬಗ್ಗೆ ಕೇಳಿದಾಗ ಮೊದಲು ಈ ತತ್ವದ ಬಗ್ಗೆ ಕೇಳಿದಾಗ ಎಲ್ಲ ನಾನು ನಿನಗೆ ಅನೇಕ ತತ್ವಗಳಿಗೆ ಪ್ರಶ್ನೆ ಮಾಡಿದ್ದಕ್ಕೆ ಉತ್ತರ ಇಷ್ಟೇ ಕೊಡೋದು. ನಾರಾಯಣನಿಂದ ಬಂದಿರತಕ್ಕಂತಹ ಭಾಗವತ ಅದು ಶೇಷಾದಿಗಳಿಂದ ಬಂತು, ಅದನ್ನು ನಾನು ನಿಮಗೆ ಉಪದೇಶ ಕೊಡ್ತೇನೆ. ನಾರಾಯಣ ಆದಿಶೇಷನಿಗೆ ಉಪದೇಶ ಮಾಡಿದ, ಪಂಚರಾತ್ರಾಗಮ ಪ್ರವರ್ತಕನಾಗಿರ್ತಕ್ಕಂಥ ಆದಿಶೇಷ, ಆದಿಶೇಷ ಸನತ್ ಕುಮಾರರಿಗೆ ಉಪದೇಶ ಮಾಡಿದ, ಸನತ್ ಕುಮಾರರು ಸಾಂಖ್ಯಾಯನರಿಗೆ ಉಪದೇಶ ಮಾಡಿದರು, ಸಾಂಖ್ಯಾಯನರು ಪರಾಶರರಿಗೆ ಉಪದೇಶ ಮಾಡಿದ್ದಾರೆ, ಬೃಹಸ್ಪತ್ಯಾಚಾರ್ಯರಿಗೆ ಉಪದೇಶ ಮಾಡಿದ್ದಾರೆ. ಪರಾಶರರು ಏನು ಮಾಡಿದರು, ನೀನು ಪುರಾಣಾಚಾರನಾಗು ಅಂತ ಪುಲಸ್ತ್ಯರಿಂದ ಆಜ್ಞಪ್ತರಾಗಿ ಅವರು ಪುರಾಣವನ್ನು ಹೇಳ್ತಾ ಆ ಪರಾಶರರು ಮೈತ್ರಿಯರಿಗೆ ಹೇಳಿದರು. ಮೈತ್ರಿಯರು ಈಗ ಅವ್ರು ಹೇಳ್ತಾರೆ, ಹಿಂದೆ ಈ ಪರಂಪರೆ ಉಪದೇಶ ಪರಂಪರೆ ಇದೆ, ಆ ಹಿನ್ನೆಲೆ ನಾನು ಸ್ವಂತ ಏನು ಹೇಳೋದಲ್ಲ, ಉಪದೇಶ ಪರಂಪರೆ ಇದೆ, ಅದಕ್ಕೆ ನಾನೀಗ ಆ ಉಪದೇಶವನ್ನು ನಿನಗೆ ಕೊಡ್ತೇನೆ.
ಹೀಗೆ ಎರಡು ಕವಲು ಭಾಗವತ ಸಂಪ್ರದಾಯ ಎರಡು ರೀತಿಯಾಗಿ ಬಂದಿದೆ. ಒಂದು ನಿಮಗೆ ಗೊತ್ತಿದೆ, ಪರಮಾತ್ಮ ಪರಮಾತ್ಮನಿಂದ ಚತುರ್ಮುಖ ಬ್ರಹ್ಮ, ಚತುರ್ಮುಖ ಬ್ರಹ್ಮನಿಂದ ನಾರದರು, ನಾರದರಿಂದ ವೇದವ್ಯಾಸರಿಗೆ ಅರ್ಪಣೆ, ವೇದವ್ಯಾಸರಿಂದ ಶುಕಾಚಾರ್ಯರು, ಶುಕಾಚಾರ್ಯರಿಂದ ಪರೀಕ್ಷಿತ್ ರಾಜನಿಗೆ, ಸೂತ ಪ್ರಾಣಿಕರೇ ಸೂತ ಪ್ರಾಣಿಕರೇ, ಶೌನಕರಿಂದ ಶೌನಕಾದಿಗಳ ಪರಂಪರೆಯಿಂದ ನಮಗೆ ಬಂತು. ಇನ್ನೊಂದು ನಾರಾಯಣ ಪಂಚರಾತ್ರಾಗಮ ಪ್ರವರ್ತಕನಾದ ಆದಿಶೇಷ, ಆದಿಶೇಷರಿಂದ ಸನತ್ಕುಮಾರ, ಸನತ್ ಅಂದರೆ ಬ್ರಹ್ಮಮಾನಸ ಪುತ್ರ ಸನತ್ಕುಮಾರ, ಸನತ್ಕುಮಾರರಿಂದ ಸಾಂಖ್ಯಾಯನ ಅವರು ಯತಿಗಳು, ಸಾಂಖ್ಯಾಯನರಿಂದ ಇವರಿಗೆ ಪರಾಶರರು, ಪರಾಶರರು ಪರಾಶರ ಮತ್ತು ಬೃಹಸ್ಪತ್ಯಾಚಾರ್ಯರಿಗೆ, ಅವರಿಂದ ಮತ್ತೆ ಮೈತ್ರಿಯರಿಗೆ, ಮೈತ್ರಿಯರು ನಾನು ಆ ಪರಂಪರೆಯಲ್ಲಿ ಬಂದಿದ್ದಂಥ ಉಪದೇಶವನ್ನು ಕೊಡ್ತೇನೆ ಅಂತ ಹೇಳ್ತಾ ಮೊದಲು ಎಲ್ಲ ಹೇಳ್ತಾರೆ. ಎಲ್ಲ ನಾನು ಸಾರಾಂಶ ಮಾತ್ರ ಹೇಳ್ತೇನೆ. ಎಲ್ಲ ಕಡೆಯಲ್ಲಿ ನೀರು ತುಂಬಿತ್ತು. ಭಗವಂತ ತನ್ನ ನಾಭಿಕಮನಿಂದ ಬ್ರಹ್ಮದೇವರು ಸೃಷ್ಟಿ ಮಾಡಿದ. ಅವರು ಅನೇಕ ವರ್ಷ ತನಕ ತಪಸ್ಸು ಮಾಡಿದರು. ಭಗವಂತ ತನ್ನ ದರ್ಶನ ಕೊಟ್ಟ, ಇನ್ನೂ ನೀನು ತಪಸ್ಸು ಮಾಡಪ್ಪ, ನೀನು ಸೃಷ್ಟಿ ಮಾಡಿದಾಗಲೂ ಕೂಡ ನಿನಗೇನೂ ತೊಂದರೆ ಆಗೋದು, ನನ್ನ ಮನಸ್ಸಿನಲ್ಲೇ ನನ್ನ ಮನಸ್ಸು ನಿನ್ನ ಮನಸ್ಸು ನನ್ನಲ್ಲೇ ಇರುತ್ತೆ ಅಂತ ಹೇಳಿದರು. ಅದಾದ ನಂತರ ಅಲ್ಲಿ ಏನಾಗಿದೆ ಅಂದರೆ ಮೊದಲು ಆ ತತ್ವಗಳನ್ನು ಭಗವಂತ ಸೃಷ್ಟಿ ಮಾಡ್ತಾನೆ. ಈ 24 ತತ್ವಗಳನ್ನು ಸೃಷ್ಟಿ ಮಾಡಿ ಆ ಬ್ರಹ್ಮಾಂಡ ಸೃಷ್ಟಿ ಮಾಡಲಿಕ್ಕಾಗದೇನೆ ಕೊನೆಗೆ ಆ ಎಲ್ಲ ತತ್ವಗಳನ್ನು ಒಟ್ಟು ಮಾಡಿ ಬ್ರಹ್ಮಾಂಡ ಸೃಷ್ಟಿ ಮಾಡಿದ. ಬ್ರಹ್ಮಾಂಡ ಸೃಷ್ಟಿ ಒಳಗೆ ವೈರಾಜ ವಿರಾಟ್ ಎಂಬ ಬ್ರಹ್ಮದೇವರ ದೇಹವನ್ನು ಸೃಷ್ಟಿ ಮಾಡಿ ಆ ದೇಹದೊಳಗೆ ಭಗವಂತ ಪ್ರವೇಶ ಮಾಡಿ ಒಂದೊಂದೇ ಅಂಗಾಂಗಗಳನ್ನು ಇಂದ್ರಿಯಗಳನ್ನು ಸೃಷ್ಟಿ ಮಾಡಿ ಅಲ್ಲೆಲ್ಲ ತತ್ವಾಭಿಮಾನಿ ದೇವತೆಗಳು ಅಲ್ಲಿ ಕಿಂಕರರಾಗಿ ಒಳಗೆ ಪ್ರವೇಶ ಮಾಡ್ತಾರೆ. ಅದಾದ ಬಳಿಕ ಅಲ್ಲಿ ಏನಾಯಿತು ಅಂದರೆ ಬ್ರಹ್ಮದೇವರೊಳಗೆ ಅಂತರ್ಯಾಮಿಯಾಗಿದ್ದೇ ಭಗವಂತ ತನ್ನ ಮುಖದಿಂದ ಬ್ರಾಹ್ಮಣ ಸಮಾಜವನ್ನು, ಕ್ಷತ್ರಿಯ ಸಮಾಜವನ್ನು ಬಾಹುವಿನಿಂದ, ತೊಡೆಯಿಂದ ವೈಶ್ಯ ಸಮಾಜವನ್ನು, ಪಾದದಿಂದ ಶೂದ್ರ ಸಮಾಜವನ್ನು ಸೃಷ್ಟಿ ಮಾಡಿ ಅವರು ಎಲ್ಲ ಭಗವಂತನ ತಂದೆ ಅಂತ ಭಾವನೆಯಿಂದ ಪೂಜೆ ಮಾಡುವಂತೆ ವ್ಯವಸ್ಥೆ ಆಯಿತು ಅಂತ ಹೇಳ್ತಾ ಈ ಸೃಷ್ಟಿ ಮೊದಲು ಆ ಬ್ರಹ್ಮದೇವರ ಈ ಸೃಷ್ಟಿ ವಿಶೇಷವಾಗಿ ಮತ್ತೆ ತತ್ವದ ಬಗ್ಗೆ ಪ್ರಶ್ನೆ ಮಾಡಿದಾಗ ಹೇಗೆ ಭಗವಂತ ಸೃಷ್ಟಿ ಮಾಡಿದ, ಬ್ರಹ್ಮದೇವರಲ್ಲಿ ನಿಂತು ಮಾಡಿದ ಸೃಷ್ಟಿ ಒಟ್ಟಿಗೆ 10 ವಿಧ. ಅದು ನಿಮಗೆ ಹೇಳಿದಂತೆ ನೀನು ತಪಸ್ಸು ಮಾಡು ಅಂತ ಹೇಳಿದರು, ತಪಸ್ಸು ಮಾಡಿದ, ಇನ್ನೂ ಮಾಡು ಅಂತ ಹೇಳಿದರು, ಮಾಡಿದ, ಕೊನೆಗೆ ಪರಮಾತ್ಮನ ಅನುಗ್ರಹದಿಂದ ಬ್ರಹ್ಮದೇವರು ಮಾಡಿದ ಸೃಷ್ಟಿ ಒಟ್ಟಿಗೆ 10. ಮಹತ್ತತ್ವದ ಸೃಷ್ಟಿ, ಅಹಂಕಾರ ತತ್ವದ ಸೃಷ್ಟಿ, ಪಂಚಭೂತಗಳ ಸೃಷ್ಟಿ, ಅದನಂತರ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳ ಸೃಷ್ಟಿ, ಅದನಂತರ ದೇವತೆಗಳ ದೇಹ ಸೃಷ್ಟಿ, ಮನಸ್ಸೃಷ್ಟಿ, 5 ಸೃಷ್ಟಿ. ಕೊನೆಗೆ 6ನೇ ಸೃಷ್ಟಿ ಯಾವುದು? ತಮೋಹ ಮೋಹ ಅಜ್ಞಾನ ಮೋಹ ಮಹಾಮೋಹ ತಾಮಿಶ್ರ ಅಂಧತಾಮಿಶ್ರ 5 ಪ್ರಭೇದವುಳ್ಳ ಅವಿದ್ಯೆಯ ಸೃಷ್ಟಿ. ಇದು 6 ಪ್ರಾಕೃತ ಸೃಷ್ಟಿ. ಅದಾದ ನಂತರ ಬಳಿಕ ಮತ್ತೆ 3 ವೈಕೃತ ಸೃಷ್ಟಿ. ಅದು ಯಾವುದು ಅಂದರೆ 7ನೇದು ಅನೇಕ ಥರದ ಗಿಡ ಔಷಧಿಗಳ ಮರಗಳ ವನಸ್ಪತಿ ಔಷಧಿಗಳ ಔಷಧಿ ಅಂದರೆ ಈ ಇದು ಫಲವನ್ನು ಕೊಟ್ಟ ನಂತರ ಅದು ನಾಶ ಆಗುತ್ತೆ ಸಸ್ಯಾದಿಗಳು, ಇನ್ನು ಬಾಳೆಗಿಡ ಮೊದಲಾದಗಳು ಔಷಧಿಗಳು, ಕೆಲವು ವನಸ್ಪತಿ ಇದು ಎಲ್ಲ ಅದು ಗಟ್ಟಿ ಮರ ತಗೊಂಡು ಫಲ ಕೊಟ್ಟ ನಂತರ ನಾಶ ಆಗೋದಿಲ್ಲ ಗಿಡ ಮರಗಳು. ಇದೆಲ್ಲ ಈ ಸೃಷ್ಟಿ ಮಾಡಿದ. ಕೊನೆಗೆ 28 ವಿಧದ ಮೃಗ ಪಕ್ಷಿಗಳನ್ನು ಸೃಷ್ಟಿ ಮಾಡಿದ. ಕೊನೆಗೆ ಮನುಷ್ಯರನ್ನು ದೈತ್ಯರನ್ನು ಸೃಷ್ಟಿ ಮಾಡಿದ. ಇದು 3 ಪಶು ಪಕ್ಷಿಗಳ ಸೃಷ್ಟಿ, ಅದರಂತ ಗಿಡಮರಗಳ ಸೃಷ್ಟಿ, ಮತ್ತು ಮನುಷ್ಯ ದೈತ್ಯರ ಸೃಷ್ಟಿ. ಇದು ವೈಕೃತ ಸೃಷ್ಟಿ. ವೈಕೃತ ಸೃಷ್ಟಿ ಅಂದರೆ ಬ್ರಹ್ಮಾಂಡ ಸೃಷ್ಟಿ ಆದ ನಂತರ ಆದ ಸೃಷ್ಟಿ. ಬ್ರಹ್ಮಾಂಡ ದೇವತೆಗಳದ್ದು ಸೃಷ್ಟಿ, ಅದು ಪ್ರಾಕೃತ ಹೌದು ವೈಕೃತ ಹೌದು. ಅಂದರೆ ಬ್ರಹ್ಮಾಂಡದ ಇನ್ನೂ ಸೃಷ್ಟಿ ಮಾಡಿದಾಗ ಬ್ರಹ್ಮಾಂಡಕ್ಕಿಂತ ಮೊದಲೂ ಸೃಷ್ಟಿ ಮಾಡಿದ್ದಾನೆ, ಬ್ರಹ್ಮಾಂಡ ಸೃಷ್ಟಿ ಮಾಡಿದ ಅದರೊಳಗೂ ಸೃಷ್ಟಿ ಮಾಡಿದ್ದಾನೆ. ಹಾಗಾಗಿ ದೇವತಾದಿಗಳ ಸೃಷ್ಟಿ ಅದು ಪ್ರಾಕೃತ ಹೌದು ವೈಕೃತ ಹೌದು. ಇಷ್ಟು ಸೃಷ್ಟಿ ಮಾಡಿದ ಬಳಿಕ ಕೊನೆಗೆ ಆ ಈ ರಾಕ್ಷಸರು, ಗಂಧರ್ವರು, ದೈತ್ಯರು ಇವರದ್ದೆಲ್ಲ ಸೃಷ್ಟಿ ಅದು ಪ್ರಾಕೃತ ವೈಕೃತ, ಒಳಗೂ ಇದೆ ಹೊರಗೂ ಇದೆ. ಹೀಗೆ 10 ವಿಧವಾದ ಸೃಷ್ಟಿಯನ್ನು ಮಾಡಿದ. ಇಷ್ಟು ಮಾಡಿದ ನಂತರೂ ಕೂಡ ಏನಾಯಿತು ಅಂತ ಹೇಳಿದ್ರೆ ಮುಂದೆ ಮತ್ತೆ ಪುನಃ ಸೃಷ್ಟಿಯ ವಿಸ್ತಾರ ಆಗಬೇಕು ಅಂತ ಅಲ್ಲಿ ಏನಾಯಿತು, ಆ ಅವಿದ್ಯೆ ಏನು ಸೃಷ್ಟಿ ಮಾಡಿದಾಗ ಇದು ಮಹಾಪಾಪಕರವಾದ ಸೃಷ್ಟಿ ಅಂತ ಅನಿಸ್ತು. ಸೃಷ್ಟಿ ಅನಿಸನದಾಗ ಏನು ಮಾಡಿದ, ಇನ್ನು ಒಳ್ಳೇದು ಸೃಷ್ಟಿ ಮಾಡಬೇಕು ಅಂತ ಸನಕಾದಿ ಮುನಿಗಳನ್ನು ಸೃಷ್ಟಿ ಮಾಡಿದ. ಸನಕಾದಿ ಮುನಿಗಳನ್ನು ಸೃಷ್ಟಿ ಮಾಡಿದರೆ ಸನಕಾದಿಗಳಲ್ಲೂ ಹುಟ್ಟು ಸ್ವಭಾವ ಸನ್ಯಾಸಿ ಧರ್ಮಗಳು ಏ ಸೃಷ್ಟಿ ಮಾಡಿ ಅಂದರೆ ಕೇಳಲಿಲ್ಲ. ಕೋಪ ಬಂತು, ಕೋಪ ಬಂದರೂ ಹುಬ್ಬು ಗಂಟಿಕ್ಕಿದ. ಅಲ್ಲಿ ಬಂದ ಸದ್ಯೋಜಾತಃ, ಕೋಪ ಬಂದ ತಕ್ಷಣ ಸದ್ಯೋಜಾತಃ ಮಹಾರುದ್ರದೇವರು ಹುಟ್ಟಿದರು. ಅವರು ಹುಟ್ಟಿದ ತಕ್ಷಣವೇ
ಏನು ಮಾಡಿದರು ಅಂತ ಹೇಳಿದ್ರೆ ಅಳ್ಳಿಗೆ ಶುರು ಮಾಡಿದರು. ಅಳ್ಳಿಗೆ ಶುರು ಮಾಡಿದರು, ಚಿಕ್ಕ ಮಗುವಿನ ಹಾಗೆ ಅಳದು ಹತ್ತುಬಿಟ್ರು. ನನಗೆ ಸ್ಥಾನ ಕೊಡು, ನಾಮ ಕೊಡು ಅಂತ. ಹೆಂಡತಿ ಕೊಡೋಂದು ಕೇಳಲಿಲ್ಲ, ಆದರೂ ಕೊಟ್ಬಿಟ್ರಿ. ಮತ್ತೆ ಕೇಳ್ತಾನಂದು ಗೊತ್ತಾಯಿತು. ನೋಡಿ ಹಣೆ ಬರ ನೋಡಿ, ರುದ್ರರು ಹುಟ್ಟಿದ ತಕ್ಷಣ ಯಾವ ನಾಮದ ಒಡೆಯ ಅವರಲ್ಲ. ಯೋ ದೇವಾನಾಂ ನಾಮಧ ಏಕ ಏವ, ಎಲ್ಲ ದೇವತೆಗಳ ನಾಮನು ಭಗವಂತನಿಗೆ. ಅದಕ್ಕೆ ನಾಮ ಕೊಡು, ಅವನಿಗೆ ಹೆಸರಿಲ್ಲ. ಪೊಸಿಷನ್ ಬೇಕು ನನಗೆ, ಅದು ಕೊಡು. ಸ್ಥಾನಮಾನ ಬೇಕು ಅಂತ ಕೇಳಿದ. ಹೆಂಡತಿ ಬೇಕು ಅಂತ ಕೇಳಲಿಲ್ಲ, ಖಂಡಿತ ಕೇಳ್ತಾನೆ ಮುಂದೆ ಪಕ್ಕನೆ ಕೊಟ್ಬಿಟ್ಟ. ಕೋಪದಿಂದ ಮನಸ್ಸಿನಿಂದ ಆ ಕೋಪವನ್ನು ನಿಗ್ರಹ ಮಾಡಿದರು. ಕುಬ್ಬಿನ ಮಧ್ಯಭಾಗದಿಂದ ಸದ್ಯೋಜಾತಃ ಆ ರುದ್ರದೇವರು ಹುಟ್ಟಿದರು. ಹತ್ಬಿಟ್ಟಂತೆ, ಏ ಮಗು ಚಿಕ್ಕ ಮಗುವಿನಾಗೆ ಅಳ್ತಿದ್ಯಲ್ಲಪ್ಪ ನೀನು, ಅದಕ್ಕೋಸ್ಕರ ಮಾರೋದೀಹಿ ಅಳಬೇಡ, ನೀನು ಹತ್ತಿದ್ದಿ ಉದ್ವೇಗ ಚಿಕ್ಕ ಬಾಲಕನಾಗೆ, ಅದಕ್ಕೆ ಮುಂದೆ ನಿನಗೆ ರುದ್ರ ಅಂತ ಹೆಸರು ಬರ್ತದೆ. ಹತ್ತದ್ರಿಂದಾಗಿ ನಿನಗೆ ಸ್ಥಾನ ಕೊಡು ಅಂದು ಹುಡ್ತಾ ಹುಡ್ತಾ ಕೇಳಿದ್ದಿ. ಪಾಪ ಸ್ಥಾನಕ್ಕೆ ಗತಿ ಇಲ್ಲ, ನಾಮಕ್ಕೆ ಗತಿ ಇಲ್ಲ ಅಲ್ವಾ, ನಿನಗೆ ಸ್ಥಾನ ಕೊಟ್ಟಿದ್ದೇನೆ. ಯಾವುದೆಲ್ಲ ಸ್ಥಾನ? ಒಟ್ಟಿಗೆ ಏಕಾದಶ ಸ್ಥಾನ ಕೊಟ್ಟಂತೆ. ಹೃತ್ ಅಂದರೆ ಹೃದಯ, ಇಂದ್ರಿಯ, ಪ್ರಾಣ, ಆಕಾಶ, ವಾಯು, ಅಗ್ನಿ, ಜಲ, ಮಹಿ ಅಂದರೆ ಪಂಚಭೂತಗಳು, ಸೂರ್ಯ, ಚಂದ್ರ, ತಪಸ್ಸು, ಸ್ಥಾನ ಕೊಟ್ಟಿದ್ದೇನೆ. ನಿನಗೆ ಹೆಸರು ಬೇಕಲ್ವಾ? ಮನ್ಯು, ಮನು, ಮಹಾನಾಸ, ಮಹಾಶಿವ, ರಥಧ್ವಜ, ಮರುರೇತಾಹ, ಭವ, ಕಾಲ, ವಾಮದೇವ, ಧೃತವ್ರತ. ಹೆಂಡತಿಯನ್ನು ಕೇಳಲಿಲ್ಲ, ಆದರೂ ಕೊಟ್ಬಿಟ್ಟ. ಯಾರು? ಧೀ ವೃತ್ತಿ, ವೃತ್ತಿರಸಃ ಉಮಾ, ನಿಯುತ್, ಸರ್ಪಿ, ಇಡಾ, ಅಂಬಿಕಾ, ಇರಾವತಿ, ಸುಧಾ, ದೀಕ್ಷಾ, ರುದ್ರ, ರುದ್ರಾಣಿ ಇನ್ನು ಕೊಟ್ಟಿದ್ದೇನೆ ಸ್ತ್ರೀಯರನ್ನು. ನಾಮ ಕೊಡು, ಸ್ತ್ರೀಯನ್ನು ಕೊಟ್ಟಿದ್ದೇನೆ, ಎಲ್ಲ ಕೊಟ್ಟಿ, ಇವುಗಳಿಂದೆಲ್ಲ ಪ್ರಜಾ ಸೃಷ್ಟಿ ಮಾಡು ಅಂತ ಹೇಳಿದ. ಇವನೇನು ಮಾಡಿದ ಪುಣ್ಯಾತ್ಮ, ಸೃಷ್ಟಿಗೆ ನಾಲಾಯಿಕ್, ಭಯಂಕರವಾದ ಭೂತಗಳನ್ನು ಸೃಷ್ಟಿ ಮಾಡ್ತಾ ಕೂತ್ಕೊಂಡ. ಅಯ್ಯೋ ಈ ಭೂತಗಳು ಸೃಷ್ಟಿಯಾದ ಜಗತ್ತನ್ನು ನುಂಗ್ಲಿಕ್ಕೆ ಶುರು ಮಾಡಿದ್ದು. ಅಯ್ಯೋ ಮರೆಯ, ಹೋಗಿ ಸಾಕು ನೀನು ಸೃಷ್ಟಿ ಮಾಡಿದ್ದು ಅಂಥೇಳಿ ತಪಸ್ಸು ಮಾಡುವಂತ ಕಳಿಸಿಬಿಟ್ಟಂತೆ. ಹಾಗಾಗಿ ರುದ್ರದೇವರು ತಪಸ್ಸು ಮಾಡಿದರು. ತಪ್ಯಮಾನಾಯ ಸಲೀಲೆ ಅಂತ ತಪಸ್ಸು ಮಾಡ್ತಾ ಕೂತ್ಕೊಂಡ್ರು. ಅರ್ಥ ಆಯ್ತಾ? ತಪಸೈವ ಪರಂಜ್ಯೋತಿರ್ ಭಗವಂತಂ ಅದೋಕ್ಷತಂ ಸರ್ವಭೂತ ಗುಹಾವಾಸಂ ಅಂಜಸಾ ವಿಂದತೆ ಪುಮಾನ್. ಅಲ್ಲಪ್ಪ ನೀನು ತಪಸ್ಸು ಮಾಡು, ಅದಕ್ಕೆ ತಪೋಭಿಮಾನಿ, ಶಿವ ತಪಸ್ಸಿಗೆ ಅಭಿಮಾನಿ, ತಪಸ್ಸು ಮಾಡ್ತಾ ಕೂತ್ಕೊ ಅಂತ ಕಳಿಸಿಬಿಟ್ರಂತೆ. ಆಯ್ತಾ? ಆಯಿತು ಅಂತ ಓಕೆ ಅಂತ ಹೇಳಿ ಹೋದ ಕಾಡಿಗೆ, ಕಾಡಿಗಲ್ಲ ನೀರಿಗೆ ಹೋದ ಅಂತ. ನೀರಲ್ಲಿ ತಪಸ್ಸು ಮಾಡ್ತಾ ಕೂತ್ಕೊಂಡ. ಇಷ್ಟಾದ ನಂತರ ಮತ್ತೆ ಹತ್ತು ಮಕ್ಕಳನ್ನು ಎಲ್ರಿ ಇನ್ನೂ ಸೃಷ್ಟಿಯಾಗಬೇಕಲ್ರಿ, ಅದಕ್ಕೆ ನವ ಪ್ರಜಾಪತಿಗಳು ಮರೀಚಿ, ಅತ್ರಿ, ಅಂಗಿರ, ಪುಲಸ್ತ್ಯ, ಪುಲಹ, ಕ್ರತು, ಭುಗು, ವಚಿಟ್ಟ, ದಕ್ಷ, ಮತ್ತೆ ದಶಮಃ ನಾರದ ಸೃಷ್ಟಿ ಮಾಡಿದರು. ನಾರದರನ್ನು ತೊಡೆಯಿಂದ ಸೃಷ್ಟಿ ಮಾಡಿದರು, ಅಂಗುಷ್ಠದಿಂದ ದಕ್ಷನನ್ನು ಸೃಷ್ಟಿ ಮಾಡಿದರು, ಪ್ರಾಣದಿಂದ ವಶಿಷ್ಠರನ್ನು ಸೃಷ್ಟಿ ಮಾಡಿದರು, ಮತ್ತು ತ್ವಕಿನಿಂದ ಭೃಗು ಋಷಿಗಳನ್ನು ಸೃಷ್ಟಿ ಮಾಡಿದರು, ಕೈಯಿಂದ ಕೃತುವನ್ನು ಸೃಷ್ಟಿ ಮಾಡಿದರು, ನಾಭಿಯಿಂದ ಪುಲಹನ್ನು ಸೃಷ್ಟಿ ಮಾಡಿದರು, ಪುಲಸ್ತರನ್ನು ಕಿವಿಯಿಂದ ಸೃಷ್ಟಿ ಮಾಡಿದರು, ಮುಖದಿಂದ ಅಂಗಿರ ಋಷಿಗಳನ್ನು ಸೃಷ್ಟಿ ಮಾಡಿದರು, ಕಣ್ಣಿನಿಂದ ಅತ್ರಿಯನ್ನು ಸೃಷ್ಟಿ ಮಾಡಿದರು, ಮನಸ್ಸಿನಿಂದ ಮರೀಚಿಯನ್ನು ಸೃಷ್ಟಿ ಮಾಡಿದರು. ಹೀಗೆಲ್ಲ ಸೃಷ್ಟಿ ಮಾಡ್ತಾ ಬಂದರು. ಕೊನೆಗೆ ಇಷ್ಟೆಲ್ಲ ಆದ ನಂತರ ಕರ್ದಮರನ್ನು, ಪ್ರಜಾಪತಿಗಳು ತಾನೇ ಅವರು, ಬಹಳ ದೊಡ್ಡ ಪ್ರಜಾಪತಿಗಳು, ಅವರನ್ನು ಛಾಯೆಯಿಂದ ಸೃಷ್ಟಿ ಮಾಡಿದರು, ನೆರಳಿನಿಂದ. ಕೊನೆಗೇನಾಯಿತು, ವಾಗಭಿಮಾನಿ, ಮನುಷ್ಯವಾಗಿ ಅಭಿಮಾನಿಯಾದ ಒಬ್ಬಳೊಬ್ಬಳನ್ನು ಸೃಷ್ಟಿ ಮಾಡಿದರು. ಅವಳನ್ನ ಅಕಾಮಾಂಚಕಮೇ, ಅವಳಿಗೆ ಇವರ ಮೇಲೆ ಇಚ್ಛೆ ಇರಲಿಲ್ಲ. ಇಚ್ಛೆ ಇಲ್ದಿದ್ರೂ ಕೂಡ ಇವರೇನು ಮಾಡಿದರು ಅಂದರೆ ಅವಳನ್ನು ಮದುವೆ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರು. ಏ ಅಪ್ಪ ಈ ಕೆಲಸ ಮಾಡಬೇಡ, ಧರ್ಮದ ಸಂರಕ್ಷಣೆಗೋಸ್ಕರ ಇರುವಂತಹದ್ದು, ಹೀಗೆ ಮಾಡಬಾರ್ದು, ಯಾರು ಈ ರೀತಿಯಾಗಿ ಮಗಳನ್ನು ಮದುವೆ ಆದದ್ದಿಲ್ಲ, ನೀನು ಇಂಥ ಕೆಲಸ ಮಾಡಬಾರ್ದು ಅಂತ ಹೇಳಿದಾಗ, ನಿಗ್ರಹ್ಯ ಅಂಗಜಂ ಪ್ರಭು, ಕಾಮವನ್ನು ಗೆದ್ದು ಈ ರೀತಿಯಾಗಿ ಮಾಡಬೇಡಿ, ತೇಜಸ್ವಿಯರು ಇಂಥ ಕೆಲಸ ಮಾಡಬಾರ್ದು ಅಂತ ಜನರಿಗೆ ಇದು ಒಂದು ಮತ್ತೆ ಎಫೆಕ್ಟ್ ಆಗುತ್ತೆ, ಪರಿಣಾಮ ಆಗತ್ತೆ ಅಂತ ಹೇಳಿದಾಗ, ಪರಮಾತ್ಮ ಅವರು ಬ್ರಹ್ಮದೇವರು ಏನು ಮಾಡಿದರು, ಆಹ್ ಮಕ್ಕಳು ಹೇಳಿದ್ ಕೇಳಿ ಬಿಟ್ಬಿಟ್ರಂತೆ. ಬಿಟ್ಟಾಗ ಅಲ್ಲಿ ಏನಾಯಿತು, ಅವರನ್ನು ಆ ದಿಕ್ಕುಗಳಂದರೆ ದಿಕ್ಕು ಘೋರಾಂ ವಿದುಸ್ತಮಃ ತಾನ್ ದಿಶಃ, ದಿಕ್ಕಿನ ಅಭಿಮಾನಿಗಳು ಅವರನ್ನು ಅವಳನ್ನು ಸ್ವೀಕಾರ ಮಾಡಿದರು. ವಾಕನ್ನು ಬಿಟ್ಟದ್ದಂದರೆ ಈ ವಾಕನ್ನು ಬಿಟ್ಟಿಲ್ಲ, ಆ ದೇವಿ ವಾಕ್ ಅಂದರೆ ವೇದಾಭಿಮಾನಿಯಾದಂತಹ ವೇದಾಭಿಮಾನಿಯಾದ ಸರಸ್ವತಿಯನ್ನು ನಿಜಪತ್ನಿ ಅವಳು, ಅವಳನ್ನು ಬಿಡಲಿಲ್ಲ.
ಮಾನುಷವಾಗಿ ಅಭಿಮಾನಿಯಾಗಿರ್ತಕ್ಕಂಥವನ್ನು ಬಿಟ್ಟದ್ದು ಅಂತ ಸ್ಪಷ್ಟವಾಗಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಹಾಗೆ ಇದಾದ ನಂತರ ಮುಂದೆ ಏನಾಯಿತು ಅಂತ ಹೇಳಿದ್ರೆ, ಬಿಟ್ಬಿಟ್ಟ ನಂತರ ಮತ್ತೆ ಎಲ್ಲ ಸೃಷ್ಟಿ ಇದಾಯಿತು. ಎಷ್ಟಾದರೂ ಕೂಡ ಮತ್ತೆ ಸೃಷ್ಟಿಯಾಗಿಲ್ಲರಿ, ಸಿಕ್ಕಾಪಟ್ಟೆ ಏನೋ ಆಯಿತು, ಇಷ್ಟಾದರೂ ಇನ್ನೂ ಸೃಷ್ಟಿ ಆಗ್ತಾ ಇಲ್ಲಲ್ಲ ಅಂದ್ಕೊಂಡು ಕೊನೆಗೆ ಆಲೋಚನೆ ಮಾಡ್ತಾ ಕೂತ್ಕೊಂಡ್ರಂತೆ. ಏ, ಒಂದು ಗಂಡು ಒಂದು ಹೆಣ್ಣು ರೂಪ ಆಯಿತು. ಯಾರಿಗೆ? ಇವರಿಗೆ, ಬ್ರಹ್ಮದೇವರಿಗೆ ಒಂದು ಹೆಣ್ಣು ರೂಪ ಒಂದು ಗಂಡು ರೂಪ ಬಂತಂತೆ. ಅವರು ಆ ರೂಪವನ್ನು ಪಡೆದಿದ್ದರಿಂದಾಗಿ ಅವರಿಗೆ ಕಾಯ ಅಂತ ಹೆಸರು ಬಂತು. ಕಾ ಅಂದರೆ ಚತುರ್ಮುಖ ಬ್ರಹ್ಮದೇವರು, ಅಯ ಅಯಗತೋ ಹೊಂದಿದ್ರು, ಹೆಣ್ಣು ರೂಪ ಗಂಡು ರೂಪ. ಆ ಗಂಡು ಹೆಣ್ಣು ರೂಪದಿಂದ ಸ್ವಾಯಂಭೂಮನವನ್ನು ಶತರೂಪಾದೇವಿಯನ್ನು ಸೃಷ್ಟಿ ಮಾಡಿದರು. ಸೃಷ್ಟಿ ಮಾಡಿ ಏನು ಮಾಡಬೇಕು ಅಂದರೆ, ನೀವು ಸೃಷ್ಟಿ ವಿಸ್ತಾರ ಮಾಡಿ ಅಂತ ಹೇಳಿದರು. ಸೃಷ್ಟಿ ವಿಸ್ತಾರ ಮಾಡಿ ಅಂತ ಹೇಳಿದರೆ ಅಲ್ಲಿ ಏನಾಯಿತು ಅಂದರೆ, ಸೈಟೇ ಇಲ್ಲ ಎಲ್ಲಿ ಮಾಡಿ. ಪ್ರಳಯ ಸಮುದ್ರದಲ್ಲಿ ಮುಳುಗಿಬಿಟ್ಟಿತ್ರಿ ಅದು. ಪ್ರಳಯ ಸಮುದ್ರದಲ್ಲಿ ಮುಳುಗಿ ಹೋಗಿಬಿಟ್ಟಿದೆ ಭೂಮಿ. ಇಲ್ಲ, ಏನು ಮಾಡಲಿ ಅಂತ ಕೇಳ್ತಾ ಇದ್ದಾರೆ. ಆವಾಗ ಹೌದಲ್ವಾ ಅಂತ ಆಲೋಚನೆ ಮಾಡ್ತಾ ಕೂತ್ಕೊಂಡ್ರು. ಆಲೋಚನೆ ಮಾಡ್ತಾ ಕೂತ್ಕೊಂಡಾಗ ಇದ್ದಾಗೆ ಇದ್ದಕ್ಕಿದ್ದಾಗೆ ಅವರ ನಾಸಾರಂಧ್ರದಿಂದ ಒಂದು ಹಂದಿ ಕೆಳಗುದುರಿತು. ಅದು ಅಂಗುಷ್ಟಕ ಹೆಬ್ಬರಳಿನ ಅಂಗುಷ್ಟದಷ್ಟು ಮಾತ್ರ ಇತ್ತು. ಇದ್ದಕ್ಕಿದ್ದಾಗೆ ಬೆಟ್ಟದಷ್ಟು ದೊಡ್ಡದಾಯಿತು. ಅಯ್ಯೋ, ಇಷ್ಟು ಕ್ಷಣ ಮಾತ್ರ ಇಷ್ಟು ದೊಡ್ಡ ಹಂದಿ, ಈ ಬೃಹದಾಕಾರ ತೊಳೆದ್ರು, ಪರಮಾತ್ಮನೇ ಇರಬೇಕು ಅಂತ ಬ್ರಹ್ಮದೇವ್ ಹೇಳಿದ್ರು. ಆಗ ಒಂದ್ಸರ್ತಿ ಗರ್ಜನೆ ಮಾಡಿದ ವರಾಹರೂಪಿ ಪರಮಾತ್ಮ. ಗರ್ಜನೆ ಮಾಡಿದ ತಕ್ಷಣವೇ ಸತ್ಯಲೋಕ ಆ ಎಲ್ಲ ಲೋಕದಿದ್ದವರು ಸಂತೋಷಪಟ್ಟು ಸ್ತೋತ್ರ ಮಾಡಿದ್ದಾರೆ. ವೇದದಿಂದ ತ್ರಯೀಮೂರ್ತಿಯವನು ವೇದದಿಂದ ಪ್ರತಿಪಾದ್ಯ ರೂಪ ಮತ್ತೆ ಮತ್ತಷ್ಟು ಗರ್ಜನೆ ಮಾಡಿದ. ಸಂತೋಷ ಆಯಿತು. ಕೊನೆಗೆ ಮುಳುಗಿ ಹೋಗಿತ್ತು. ಆ ಮುಳುಗಿ ಹೋಗಿರ್ತಕ್ಕಂತಹ ಆ ಭೂಮಿಯನ್ನು ಯಾರೂ ಮುಳುಗಿಸಿಲ್ಲರಿ, ಅದೇ ಮುಳುಗಿ ಹೋಗಿತ್ತು. ಮುಳುಗಿ ಹೋಗಿರ್ತಕ್ಕಂತಹ ಇದನ್ನು ಎತ್ಕೊಂಡು ಆ ಇದು ಶ್ವೇತವರಾಹ ರೂಪ ಮುಳುಗಿ ಹೋಗಿರ್ತಕ್ಕಂತಹ ಇದನ್ನು ಎತ್ಕೊಂಡು ಬರ್ತಾ ಇದ್ದಾನೆ. ಎತ್ಕೊಂಡು ಬರುವಾಗ ಆದಿಹಿರಣ್ಯಾಕ್ಷ ಬ್ರಹ್ಮಪುತ್ರ ಆದಿಹಿರಣ್ಯಾಕ್ಷ ತಡೆದ. ನಮಗಿರುವಂಥದ್ದು ಈ ಭೂ ಮಾಫಿಯಾ ಉಂಟಲ್ವಾ, ಇದು ಹಿಂದಿನಿಂದ ಇದ್ದದ್ದೇ ಇದು. ಆದಿ ಸೃಷ್ಟಿಯಲ್ಲೇ ನೋಡಿ ಅವನು ತಡೆದ. ನಮ್ಮ ಸೈಟ್ ಇದು, ನೀವು ಎಲ್ಲಿ ತಗೊಂಡು ಹೋಗ್ತೀಯ. ಹಾಗರೆ ಈ ಭೂಮಿ ವಿವಾದ ಯಾರನ್ನೂ ಬೀಳಲಿಲ್ಲ, ವರಾಹರೂಪಿ ಪರಮಾತ್ಮನನ್ನೇ ಬೀಳಲಿಲ್ಲ. ನೀ ಎಲ್ಲಿ ತಗೊಂಡು ಹೋಗ್ತೀಯ ಅಂತ ಹಾಗೆ ಮಾಡಿದಾಗ ಕೋರೆ ಹಲ್ಲಿನಿಂದ ಅವನ ತಿವಿದು ಸಂಹಾರ ಮಾಡಿದ. ಯಥಾ ಕಕ್ಷೆ ಯಥಾ ಸ್ಥಾನದಲ್ಲಿ ಭೂಮಿಯನ್ನಿಟ್ಟ, ಮತ್ತೆ ಸೃಷ್ಟಿಯ ವಿಸ್ತಾರ ಆಯಿತು ಅಂತ ನಾವು ಕೇಳ್ತೇವೆ. ಮಧ್ಯದಲ್ಲಿ ಪ್ರಶ್ನೆ ಮಾಡ್ತಾನೆ ವಿದುರ, ಅಲ್ರಿ ಈಗ ಆ ಆದಿರಣ್ಯಾಕ್ಷ ಇದ್ನಲ್ವಾ, ಅವನು ಭೂಮಿ ಎತ್ಕೊಂಡು ಬರುವಾಗ ಆ ಹಿರಣ್ಯಾಕ್ಷನ ಕೊಂದಂತ ಒಂದು ಕತೆ ಉಂಟಲ್ವಾ, ಅದೇನದು ಅಂತ ಕೇಳ್ತಾನೆ. ಇಷ್ಟೊತ್ತರೆಗೆ ಆದಿಹಿರಣ್ಯಾಕ್ಷನ ಕತೆ ಹೇಳಿದ್ದು, ಮತ್ತು ಅದೇ ಆದಿಹಿರಣ್ಯಾಕ್ಷನ ಬಗ್ಗೆ ಪ್ರಶ್ನೆ ಮಾಡ್ತಾನೆ ವಿದುರ. ಅಲ್ಲ, ಇವನು ವಿದುರನ್ನೇ ಪ್ರಶ್ನೆ ಮಾಡೋದು. ಇಷ್ಟೊತ್ತರೆಗದು ಆದಿಹಿರಣ್ಯಾಕ್ಷನ ಮಧ್ಯದಲ್ಲಿ ಅಂದರೆ ಪ್ರಳಯೋದಕಲ್ಲಿ ಭೂಮಿ ಸಹಜವಾಗಿ ಮುಳುಗಿತ್ತು, ಎತ್ಕೊಂಡು ಬಂದ ಹಿರಣ್ಯಾಕ್ಷನ ಆ ಕೋರೆಹಲ್ಲಿನಿಂದ ತಿವಿದು ಕೊಂದ್ಬಿಟ್ಟಿದ್ದಾನೆ. ಹಾಗೆ ಕೇಳ್ತಾನೆ, ಅಲ್ಲ ಬಾಬು ಆದಿಹಿರಣ್ಯಾಕ್ಷ ಇದ್ದಂತಲ್ಲ, ಅವನು ಸತ್ನಂತಲ್ಲ ವರಾಹದಿಂದ, ಅದೇನು ಕತೆ ಅಂತ. ಇಷ್ಟೊತ್ತರೆಗೆ ಆದಿಹಿರಣ್ಯಾಕ್ಷನ ಕತೆ ಹೇಳಿದ್ದು, ಅದೇ ಪ್ರಶ್ನೆ ಮಾಡ್ತಾನೆ ವಿದುರ. ಮೈತ್ರಿಯರು ಉತ್ತರ ಕೊಡುವಾಗ ಏನು ಉತ್ತರ ಕೊಡ್ತಾರೆ? ದಿದಿಪುತ್ರ ಹಿರಣ್ಯಾಕ್ಷನ ಕಥೆಯನ್ನು ಉತ್ತರ ಕೊಡ್ತಾರೆ. ಪ್ರಶ್ನೆ ಒಂದು ಉತ್ತರ ಒಂದು, ಪ್ರಶ್ನೆಯೂ ಅಸಂಗತ. ಆದಿಹಿರಣ್ಯಾಕ್ಷನ ಕಥೆಯನ್ನೇ ಹೇಳಿದ್ದ ಆವಾಗ, ಪ್ರಳಯೋದಕಲ್ಲಿ ಮುಳುಗಿದ್ರೆ ಮತ್ತೆ ಎತ್ಕೊಂಡು ಬಂದಾಗ ತಡೆದವನು ಆದಿಹಿರಣ್ಯಾಕ್ಷನೇ, ಸಂಹಾರ ಮಾಡಿದ ಶ್ವೇತವರಾಹ ರೂಪದಿಂದ. ಮತ್ತೆ ಅದೇ ಪ್ರಶ್ನೆ ಮಾಡ್ತಾನೆ, ಇದೆಂಥ ಸಮಾಚಾರ? ಉತ್ತರ ಹೇಳುವಾಗಲೂ ದಿತಿಪುತ್ರ ಹಿರಣ್ಯಾಕ್ಷನ ಕಥೆ ಹೇಳ್ತಾರೆ. ಯಾವಾಗಲೂ ದೊಡ್ಡವರು ಏನು ಮಾಡ್ತಾರೆ ಅಂದರೆ ಕನ್ಫ್ಯೂಷನ್ ಆಗೋ ರೀತಿಯಲ್ಲಿ ಒಂದೊಂದು ಸರ್ತಿ ಪ್ರಶ್ನೆ ಮಾಡ್ತಾರೆ. ಅರ್ಥ ಆಯ್ತಾ? ಕನ್ಫ್ಯೂಷನ್ ಆಗುವ ರೀತಿಯಲ್ಲೇ ಮಾಡೋದು, ಯಾಕೆಂದರೆ ಕೆಲವರು ಕನ್ಫ್ಯೂಷನ್ ಆಗಿ ತಪ್ಪು ತಿಳ್ಕೊಳ್ಬೇಕೆಂಬ ದೃಷ್ಟಿಯಿಂದ ಅಸುರ ವ್ಯಾಮೋಹಕ್ಕೋಸ್ಕರ ಹಾಗೆ ಮಾಡ್ತಾರೆ. ಮತ್ತೆ ಇವರು ಉತ್ತರ ಕೊಡುವಾಗಲೂ ಕೂಡ ದಿತಿಪುತ್ರ ಹಿರಣ್ಯಾಕ್ಷನ ಕತೆ ಹೇಳಿದ್ದು ಒಂದು ರೀತಿಯ ಸಂಗತವೇ, ಯಾಕೆಂದರೆ ಆದಿ ಹಿರಣ್ಯಾಕ್ಷನ ದಿತಿಪುತ್ರ ಹಿರಣ್ಯಾಕ್ಷನೊಳಗೆ ಸೇರಿಕೊಂಡು ಮತ್ತೆ ಸೈಟಿಗೆ ಭೂಮಿಯಲ್ಲಿ ತಗೊಂಡು ಹೋಗಿತ್ತು ಅಂತ ಅಡ್ದ. ಹಾಗಾಗಿ ಅವನು ಅವನಿಗೆ ಸೇರಿಕೊಂಡಿದ್ದಾನೆ, ಅದರಿಂದ ಅವನ ಕತೆ ಹೇಳ್ತಾ ಇದ್ದರು. ಅಲ್ಲಿ ಒಂದು ವಿಷಯ ಹೇಳಬೇಕಿತ್ತು. ಆ ಕತೆ ಮುಂದುವರಿಸ್ತಾ ಇದ್ದಾರೆ. ಏನದು ಕತೆ, ಯಾಕೆ ಅವರು ತಡೆದ ಎಲ್ಲ ಮೊದಲಿಂದ ಹೇಳ್ತಾ ಬಂದ ಕಥೆಯನ್ನು. ಒಮ್ಮೆ ವೈಕುಂಠದಲ್ಲಿ, ಅದು ಅಮುಕ್ತ ಸ್ಥಾನ, ಇವರು ಆರು ಬಾಗಿಲು ದಾಟಿ ಬಂದಿದ್ದಾರೆ. ಏಳನೇ ದಾಟಿಗೆ ಬಾಗಿಲಿನಲ್ಲಿ ಪ್ರವೇಶ ಮಾಡಿದಾಗ ಜಯ ವಿಜಯರು ಅಸುರಾವೇಶದಿಂದ ತಡೆದು ಬಿಟ್ಟಿದ್ದಾರೆ. ಒಮ್ಮೊಮ್ಮೆ ಅವರಿಗೆ ಬುದ್ಧಿ ಮಂಕಾಗತ್ತೆ, ಯಾಕಂದರೆ ಅಮುಕ್ತ ಸ್ಥಾನ ಅದು, ಮುಕ್ತ ಸ್ಥಾನ ಅಲ್ಲ. ದ್ವಾರಪಾಲಕರಾದ್ರಿಂದಾಗ ಅದು ಕೇಳ್ತಾರೆ, ಏನ್ರಿ ಎಲ್ಲ ಅಲ್ಲಿ ಕೆಟ್ಟ ಭಾವನೆಗೆ ಅವಕಾಶವೇ ಇಲ್ಲ, ಅಲ್ಲಿ ಕೋಪಕ್ಕೆ ಶಾಪಕ್ಕೆ ಅವಕಾಶ ಇಲ್ಲ,
ಅವರು ಕೋಪಗೊಂಡ್ರೆ ಹೇಗೆ, ಶಾಪ ಕೊಟ್ಟರೆ ಹೇಗೆ, ಇವ್ರು ಯಾಕೆ ಅನ್ಯಾಯ ಮಾಡಿದ್ರು, ವೈಕುಂಠದಲ್ಲಿ ಈ ರೀತಿಯಾಗಿ ಅನ್ಯಾಯ ಮಾಡ್ತಾರ, ಅಲ್ಲಿ ಕೋಪಕ್ಕೆ ಅವಕಾಶ ಉಂಟಾ, ಶಾಪಕ್ಕುಂಟಾ, ಏನ್ರಿ ದಾಸ್ತವು, ಅವರು ಇನ್ನೂ ಅಧಿಕಾರಿಗಳ್ರೀ, ಅಧಿಕಾರಿಗಳು ಅಮುಕ್ತ ಸ್ಥಾನದಲ್ಲಿದ್ದಾರೆ, ಅವರು ಅಧಿಕಾರಿಗಳು ಇನ್ನೂ ಕೆಲಸ ಮಾಡ್ತಾ ಇದ್ದಾರೆ, ಅವರು ಸಿದ್ಧಪುರುಷರಲ್ಲ, ಕೆಲಸ ಮಾಡ್ತಾ ಇರುವವರು, ಗೇಟ್ ಕೀಪರು, ದ್ವಾರಪಾಲಕರು, ಅವರು ಅಮುಕ್ತರು, ಹಾಗಾಗಿ ಅವರು ಅನ್ಯಾಯ ಮಾಡಿದರು, ಇವರು ಶಾಪ ಕೊಟ್ಟರು, ಹೋದದ್ದು ಅಮುಕ್ತ ಸ್ಥಾನಕ್ಕೆ, ಮುಕ್ತ ಸ್ಥಾನಕ್ಕಲ್ಲ, ಅದು ಸರಿ ಹೋಯಿತು. ಈ ಶಾಪ ಕೊಟ್ಟಕ್ಕೆ ಒಂದು ಕಾರಣ ಹೇಳ್ತಾ ಇದ್ದಾರೆ, ಬಹಳ ಏನು ಮಾಡಿದ್ರಿ ಗೊತ್ತುಂಟಾ, ನಮ್ಮನ್ನು ತಡೆದ್ರಲ್ವಾ ಅವರು ಶಾಪ ಕೊಡ್ಲಿಕ್ಕೆ ಕಾರಣ. ಆಚಾರ್ಯರು ಅದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಶಾಪ ಕೊಡ್ಲಿಕ್ಕೆ ಕಾರಣ ಅಂದರೆ ಭಗವಂತನ ಬಗ್ಗೆ ತಪ್ಪು ತಿಳುವಳಿಕೆ ಅವರಿಗೆ ಬಂದಿತ್ತು, ಅದಕ್ಕೆ ಮುಖ್ಯವಾಗಿ ಶಾಪ ಕೊಟ್ಟದ್ದು ಅಂತ ಒಂದು ಅಭಿಪ್ರಾಯವನ್ನು ಹೇಳ್ತಾರೆ. ನಾವೆಲ್ಲ ಗಮನಿಸುವುದೇನೆಂದರೆ ಈ ಶಾಪ ಕೊಟ್ಟು ತಡೆದ್ರೂ ಶಾಪ ಕೊಟ್ಟರು ಅಂತ ಇದೇ ಸ್ವಲ್ಪ ಹೈಲೈಟ್ ಆಗಿದೆ ಅಲ್ಲಿ. ಆದರೆ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಅವರ ಒಂದು ವಿಪರೀತ ಜ್ಞಾನಕ್ಕೆ ಭಗವಂತ ಕೊಟ್ಟಂತಹ ಶಾಪ ಅಂತ ಹೇಳ್ತಾರೆ. ಇದೆ ಅಂದರೆ ನೀವು ನಮ್ಮನ್ನು ಭಗವಂತನಿಗೆ ಉದರಭೇದಿ ಉತ್ಪಾದಿತಂ ಅಂತ ಒಂದು ಮಾತು ಬಂದಿದೆ. ನೀವು ದೇವರ ಬಗ್ಗೆ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಅಂತ. ಏನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಅಂದರೆ ದೇವರಿಗೆ ದೇವರ ಭಗವಂತನ ರೂಪದಲ್ಲಿ ಭೇದ ಇಲ್ಲ. ನೀಗ ನಮ್ಮನ್ನು ತಡೆದ್ರಿ, ಒಳಗಿರುವ ದೇವರಿಗೆ ತೊಂದರೆ ಆಗತ್ತೆ ಅಂತ, ನಾವು ಹೋಗಿ ಅಲ್ಲಿ ತೊಂದರೆ ಕೊಡ್ತೇವೆ ಅಂತ ನೀವು ತಡೆದಿದ್ದೀರಿ. ನಾವು ತೊಂದರೆ ಕೊಡಬೇಕಾದ್ರೆ ನಮ್ಮ ಅಂತರ್ಯಾಮಿಯಾದ ಭಗವಂತ ಪ್ರೇರಣೆ ಮಾಡಿದ್ರೆ ತಾನೇ ನಾವು ತೊಂದರೆ ಕೊಡ್ಲಿಕ್ಕೆ ಸಾಧ್ಯ. ನಮ್ಮಲ್ಲಿರುವ ಅಂತರ್ಯಾಮಿ ನಮಗೆ ಪ್ರೇರಣೆ ಮಾಡಬೇಕು, ಒಳಗಿರುವ ಭಗವದ್ ರೂಪಕ್ಕೆ ತೊಂದರೆ ಕೊಡ್ರಿ ಅಂತ. ಹಾಗಾದರೆ ಒಳಗಿರುವ ದೇವರು ಸನಕಾದಿ ಮುನಿಯ ಒಳಗಿರುವ ದೇವರು ಬೇರೆನಾ? ನಿಮಗಿಷ್ಟು ಕಾಮನ್ ಸೆನ್ಸ್ ಇಲ್ವಾ ಅಂತ, ತಿಳುವಳಿಕೆ ಇಲ್ವಾ? ಸ್ವತಂತ್ರವಾಗಿ ಯಾರೂ ಏನೂ ಕೆಲಸ ಮಾಡಲ್ಲ, ಅಂತರ್ಯಾಮಿ ಪ್ರೇರಣೆಗೆ ಅನುಸಾರವಾಗಿ ಮಾಡೋದು. ಅಂತರ್ಯಾಮಿ ಸನಕಾದಿ ನಮ್ಮೊಳಗಿರುವ ಅಂತರ್ಯಾಮಿ ಭಗವದ್ ರೂಪಕ್ಕೆ ಒಳಗೆ ಇರುವಂತಹ ಭಗವಂತನ ರೂಪಕ್ಕೂ ಭೇದ ತಿಳಿದ ಹಾಗಾಯಿತು. ಯಾಕೆಂದರೆ ನಮ್ಮಿಂದಾಗಿ ಈ ಭಗವದ್ ರೂಪದಿಂದಾಗಿ ಒಳಗಿನ ದೇವರಿಗೆ ಏನಾದರೂ ತೊಂದರೆ ಆಗಬಹುದು ಅಂತ ಈ ಭೇದ ಕಲ್ಪನೆ, ಅದರಿಂದಾಗಿ ಏನೋ ಭಯ ಏನೋ ಅಂತ ನೀವು ಶಂಕೆ ಮಾಡಿದ್ದು, ಸಂದೇಹ ಪಟ್ಟು ನಮ್ಮನ್ನು ತಡೆದದ್ದು ಬಹಳ ತೊಂದರೆ ಆಯಿತು. ಸರ್ವಾಂತರ ಅಭಯಸ್ಯ ಭಯಮಸ್ತೀತಿ ಭಾವಕೃತ. ಒಂದು, ನೀವು ಭಯ ಉದರ ಭೇದ ನಿಮಿತ್ತ ಅಂದರೆ ಭಗವದ್ ರೂಪದಲ್ಲಿ ಭೇದವನ್ನು ಎಣಿಸಿದ್ರಿ. ಜೀವರಲ್ಲಿರುವಂತಹ ಭೇದ, ಜೀವರಲ್ಲಿರಬೇಕಾದ ಭೇದವನ್ನು ಭಗವಂತನಲ್ಲಿ ಎಣಿಸ್ತಾ ಇದ್ದೀರಿ, ಇದು ತಪ್ಪು. ತನ್ನಿಮಿತ್ತವಾಗೇ ಭಯ, ಭೇದ ನಿಮಿತ್ತವಾಗಿ ಭಯ. ಯಾಕೆಂದರೆ ಆ ರೂಪ ಈ ರೂಪ ಬೇರೆ ಅಲ್ಲವೇ ಅಲ್ಲ, ಆ ರೂಪ ಈ ರೂಪ ಬೇರೆ ಅಲ್ಲಾದ್ದರಿಂದಾಗಿ ಈ ರೂಪದ ಪ್ರೇರಣೆಗೆ ಒಳಗಾಗಿ ಸನಕಾದಿ ಮುಳಿಗೆ ನಾವು ದೇವರಿಗೆ ತೊಂದರೆ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಿಜವಾಗಿಯೂ ಕೂಡ ನೀವು ಭಗವಂತನಿಗೆ ಏನೂ ಅಪಾಯ ಆಗ್ಬೋದು ಅಂತ ಈ ಚಿಂತನೆ ಮಾಡಿದ್ದು ತಪ್ಪಾಯಿತು. ಭೇದ ಚಿಂತನೆ ಮಾಡಿದ್ದು ತಪ್ಪು, ಅದರಿಂದ ಭಯ ಚಿಂತನೆ ಮಾಡಿದ್ದು ತಪ್ಪು. ದೇವರಿಗೆ ಈ ರೀತಿಯಾಗಿ ಚಿಂತನೆ ಮಾಡ್ತಿದ್ದೀರಾ, ಅದರಿಂದಾಗಿ ನೀವು ಏನಾಗಲಿ ಅಂತ ಹೇಳಿಬಿಟ್ರೆ ಇವರು ಯೋಗ್ಯ ಜೀವರಾಶಿಗಳಾದ್ದರಿಂದ ಶಿಕ್ಷೆ ಕೊಡ್ತಾರಷ್ಟೇ, ಅಂಧಂತಮಸ್ಸಿಗೆ ಹೋಗುವುದಿಲ್ಲ ಇವರು. ದೇವರಿಗೆ ಎಂದೂ ಭಯ ಚಿಂತನೆ ಮಾಡಬಾರ್ದು, ಭೇದ ಚಿಂತನೆ ಮಾಡಬಾರ್ದು. ಭಯ ಚಿಂತನೆ ನಮ್ಮಿಂದ ಭಯ ಆಗತ್ತೆ ಅಂತ, ಇದು ಉದರ ಭೇದ ನಿಮಿತ್ತ ಅಂತ. ಯಾಕೆಂದರೆ ಅಂತಸ್ಥಂ ಭಗವದ್ ರೂಪಂ ಬಹಿಷ್ಠೇಕೇನ ಪಶ್ಯಂತಿ ನವೋ ರಭಸೀವ ತತ್ರ ಪ್ರತ್ಯುದರ ಭೇದ ನಿಮಿತ್ತಂ. ಯಾಕೆಂದರೆ ಎಲ್ಲವರ ಒಳಗಿರುವ ದೇವರಲ್ಲಿ ಯಾವ ಭೇದವೂ ಇಲ್ಲ, ಹಾಗಾಗಿ ಒಳಗಿರುವ ದೇವರಲ್ಲಿ ಸನಕಾದಿ ಮುನಿಗಳಿರುವ ದೇವರಲ್ಲಿ ಭೇದ ಇಲ್ಲ. ಭೇದ ಇಲ್ಲ, ಅದರಿಂದಾಗಿ ನೀವು ಭೇದ ಚಿಂತನೆ ಮಾಡಿದ್ದೀರಿ. ಯಾಕೆಂದರೆ ಅಂತರ್ಯಾಮಿಯಾದ ಈ ಭಗವದ್ ಸನಕಾದಿ ಮುನಿಗಳಿರುವಂತಹ ಭಗವಂತನಿಂದಾಗಿ ಈ ಪ್ರೇರಣೆಗೊಳಗಾದರೆ ಇವರು ಸನಕಾದಿ ಮುನಿಗೂ ತೊಂದರೆ ಕೊಡ್ತಾರೆ ದೇವರಿಗೆ ಅಂತ. ದೇವರು ತನ್ನ ರೂಪಕ್ಕೆ ತಾನು ತೊಂದರೆ ಕೊಟ್ಕೊಳ್ತಾನ, ಇವರಿಗೆ ತನಗೆ ತೊಂದರೆ ಕೊಡುವಂತೆ ಪ್ರೇರಣೆ ಮಾಡ್ಕೊಳ್ತಾನ, ಅಷ್ಟು ಗೊತ್ತಾಗೋಲ್ವಾ? ಆ ರೂಪ ಈ ರೂಪ ಬೇರೆನಾ?
ಹಾಗಾಗಿ ಭೇದ ನಿಮಿತ್ತವಾಗಿ ಇನ್ನೊಂದು ಭಯಚಿಂತನೆ ಮಾಡಿದ್ದು ತಪ್ಪಲ್ವ ನೀವು? ಎಂದೂ ಇಂಥ ಕೆಲಸ ಮಾಡಬಾರ್ದು. ಈ ಕೆಲಸ ಮಾಡಿದ್ದೀರಪ್ಪ, ಆದಿಂದಾಗಿ ನಿಮಗೆ ಅಸುರ ಯೋನಿಲಿ ಹುಟ್ಟ್ರಿ, ಮೂರು ವರ ಜನ್ಮದಲ್ಲಿ ತಲೆ ಕೆಟ್ಟು ಹೋಗಲಿ ನಿಮ್ಮದ್ದು ಅಂತ ಅಂತ ಶಾಪ ಕೊಟ್ಬಿಟ್ಟ ಅಂತ ಮಾತು ಬರ್ತದೆ. ವಸ್ತುತಸ್ತು ಆಗ ಈ ದೊಡ್ಡ ಇಷ್ಟು ಚಿಕ್ಕ ಅಪರಾಧ ಮಾಡೋಕ್ಕೆ ನಮಗೆ ಇಷ್ಟು ದೊಡ್ಡ ಶಿಕ್ಷೆ ಕೊಟ್ರಲ್ಲ, ಏನೇ ಆಗಲಿ ನಮ್ಮ ಮೂಲ ರೂಪಕ್ಕೆ ಏನೂ ತೊಂದರೆ ಬರಬಾರ್ದು, ನಮ್ಮ ಆ ಅಂಶ ರೂಪದಲ್ಲಿ ಏನೂ ಆಗಲಿ ಮೂಲ ರೂಪಕ್ಕೆ ತೊಂದರೆ ಬರಬಾರ್ದು ಅಂತ ಪ್ರಾರ್ಥನೆ ಮಾಡ್ತಾರೆ. ಆಗ ಭಗವಂತ ಬರ್ತಾನೆ, ನೀವು ಕೊಟ್ಟಂಥ ಶಾಪ ನಮಗೆ ಸಂತೋಷ ಆಗಿದೆ, ಯಾಕೆಂದರೆ ಬ್ರಾಹ್ಮಣರಿಗೆ ನಾನು ಬಹಳ ಗೌರವ ಕೊಡ್ತೇನೆ, ನನ್ನ ಕೀರ್ತಿಯನ್ನೆಲ್ಲ ಕಡೆಯಲ್ಲಿ ಪ್ರಸಾರ ಮಾಡುವವರು ಅವರು, ಬ್ರಾಹ್ಮಣರು ನನಗೆ ದೈವ ಇದ್ದ ಹಾಗೆ ಅಂತ ಭಗವಂತ ಬ್ರಾಹ್ಮಣರನ್ನು ಸ್ವಲ್ಪ ಹೈಲೈಟ್ ಮಾಡಿ ಮಾತಾಡ್ತಾನೆ. ಹಾಗಾಗಿ ಒಬ್ಬ ಭೃತ್ಯ ಮಾಡಿದ ಅನ್ಯಾಯ ಯಜಮಾನ ಮಾಡಿದ ಹಾಗೆ, ಆದ್ದರಿಂದ ಇವರಿಗೆ ಶಿಕ್ಷೆ ಕೊಡ್ರಿ ನೀವು ಹೇಳಿದಾಗೆ ಆಗಲಿ, ಯಾಕೆಂದರೆ ನನಗೆ ಬ್ರಾಹ್ಮಣರು ಅಂದರೆ ಬಹಳ ಪ್ರೀತಿ, ಬ್ರಾಹ್ಮಣರು ಯಾರಾದರೂ ತೊಂದರೆ ಕೊಟ್ಟರೆ ನನ್ನ ಕೈಯನ್ನು ಕತ್ತರಿಸ್ಲಿಕ್ಕೂ ನಾನು ಹಿಂದೆ ಮುಂದೆ ನೋಡಿದೆ, ನನ್ನ ಕೈ ತೊಂದರೆ ಕೊಟ್ಟರೂ ಕೂಡ ನಾನು ಅದನ್ನು ಕತ್ತರಿಸಿ ಹಾಕ್ತೇನೆ. ಅಂದರೆ ದೇವ್ರ ಕೈಯನ್ನು ಕತ್ತರಿಸ್ತಾನಾ? ಕೈ ಅಂದರೆ ಕೈಯಿಂದ ಹುಟ್ಟಿದ ಕ್ಷತ್ರಿಯ, ನನ್ನ ಕೈಯಿಂದ ಹುಟ್ಟಿದ ಕ್ಷತ್ರಿಯ ತೊಂದರೆ ಕೊಟ್ಟರೂ ಕೂಡ ನಾನು ಕೇಳೋಲ್ಲ, ಕಡ್ದು ಹಾಕ್ತೇನೆ. ಬ್ರಾಹ್ಮಣ ನನಗೆ ಅಗ್ನಿಯ ಮುಖದಲ್ಲಿ ಆಹುತಿ ಕೊಟ್ಟರೆ ಸಂತೋಷ ಆಗೋದಿಲ್ಲ, ಬ್ರಾಹ್ಮಣರ ಮುಖದಲ್ಲಿ ಒಂದೊಂದು ತುತ್ತಿಗೆ ನಾನು ಎಷ್ಟು ಸಂತೋಷ ಪಡ್ತೇನೆ ಅಷ್ಟು ಸಂತೋಷ ಅಗ್ನಿಮುಖದಲ್ಲಿ ಹಾಕಿದಾಗ ನನಗೆ ಸಂತೋಷ ಆಗಿದಿಲ್ಲ. ನನ್ನ ಕೀರ್ತಿಯನ್ನು ಪ್ರಚಾರ ಮಾಡೋರು ಇವರು, ಆದ್ದರಿಂದಾಗಿ ನೀವು ಹೇಳಿದ ಹಾಗೆ ಶಾಪ ಓಕೆ ಅಂತ ಹೇಳಿದ್ದೇನೆ, ಶಾಪ ಏನು ನನಗೂ ಸಮ್ಮತ. ಯಾಕೆ ಆದರೆ ಮೂರು ಜನ್ಮದಲ್ಲಿ ನಾನೇ ಅವರು ಅಸುರಯೋನಿ ಬರಬೇಕಾ ನಾನೇ ಸಂಹಾರ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲ ಅವ್ರು ಕೇಳ್ತಾರೆ, ನಾವು ಏನಾದರೂ ಶಾಪ ಕೊಟ್ಟಿದ್ರೆ ನಮಗೆ ಬೇಕಾದರೂ ಶಿಕ್ಷೆ ಕೊಡು, ಅಥವಾ ಇವರು ಶಾಪ ಮನ್ನಾ ಮಾಡಬೇಕಂದ್ರೆ ಮಾಡ್ತೇವೆ, ಅಥವಾ ನಮಗೆ ಶಿಕ್ಷೆ ಕೊಡು, ಏನೇನು ನೀವು ಮಾಡಿದ್ದೆಲ್ಲ ಸರಿ ಇದೆ. ಯಾಕೆಂದರೆ ಕೇಳ್ತಾ ಇದ್ರು ಮತ್ತೆ ಕರೆದು ಅವರು ಸಂತೋಷಪಟ್ಟರು, ದೇವರನ್ನು ನೋಡಿ ಅವರು ಕಳಿಸಿಬಿಡ್ತಾರೆ. ಬ್ರಾಹ್ಮಣರ ಮಾತಿಗೆ ಸಿಕ್ಕಾಪಟ್ಟೆ ಗೌರವ ಕೊಡಬೇಕು, ಯಾಕೆಂದರೆ ವಾಗ್ವಜ್ರ ಅಂತೆ ಬ್ರಾಹ್ಮಣರು, ಗೊತ್ತಾಯ್ತಾ? ಬ್ರಾಹ್ಮಣರಿಗೆ ಏನಿಲ್ಲ, ಬ್ರಾಹ್ಮಣರಿಗೆ ಎಲ್ಲಿ ಶಕ್ತಿ ಇರೋದು? ಮಾತಿನಲ್ಲಿ ಮಾತ್ರ ಶಕ್ತಿ ಬ್ರಾಹ್ಮಣರಿಗೆ, ದೇಹದಲ್ಲಿ ಶಕ್ತಿ ಇಲ್ಲ. ವಾಗ್ವಜ್ರ ಅಂತ ಮಾತು ವಜ್ರದಂತೆ ಇರಬೇಕು. ಅದಕ್ಕೆ ದೇವರು ಏನು ಮಾಡ್ತಾರೆ, ಆ ವಾಗ್ವಜ್ರ ಬ್ರಾಹ್ಮಣರ ಮಾತು ಎತ್ತು ಅನ್ಯತ ಆಗಬಾರ್ದು ಅಂತ ಬಹಳಷ್ಟು ಪ್ರಯತ್ನ ಪಟ್ಟು ಅದನ್ನು ಮಾನ್ಯ ಮಾಡ್ತಾನೆ. ಈಗ ಅಲ್ಲಿ ಹೀಗೆ ಮಾಡಿದ, ಶಾಪನ್ನು ಓಕೆ ಅಂತ ಹೇಳಿಬಿಟ್ಟ. ಬ್ರಾಹ್ಮಣರು ಶಾಪ ಕೊಟ್ಟಿದ್ರು, ಯಾದವರೆಲ್ಲ ಪರಸ್ಪರ ಕಲದ ಹಾಕ್ಕೊಂಡು ಸಾಯಿಲಿ ಅಂತ. ದೇವರು ಏನು ಮಾಡಿದ, ನನ್ನ ರಕ್ಷಣೆ ಇಲ್ವಂತ ಇವರು ಯಾರ್ರೀ, ನಾನು ಸರ್ವೋತ್ತಮ ದೇವರು, ಈ ಜುಜುಬಿ ಈ ಅಂದರೆ ಎಕ್ಕಚ್ಚಿದ ಋಷಿಗಳೆಲ್ಲ ನನ್ನ ರಕ್ಷಣೆ ಇರುವಂಥ ಯಾದವರಿಗೆ ಶಾಪ ಕೊಟ್ಟರೆ ಅದನ್ನು ಅನ್ಯಥ ಮಾಡಲಿಕ್ಕೆ ಶಕ್ತಿ ಇರಲಿಲ್ಲ ದೇವರಿಗೆ, ಅದು ಭ್ರಷ್ಟೇಜ್. ನನ್ನ ಸುಪರ್ದಿಲಿರುವ ಇವ್ರು ಯಾರು ಶಾಪ ಕೊಡೋದು ಅಂತ ದೇವ್ರು ಏನು ಮಾಡ್ಬೋದಿತ್ತು, ಬ್ರಾಹ್ಮಣರ ಶಾಪನ ಅನ್ಯಥ ಮಾಡಿ ರಕ್ಷಣೆ ಮಾಡ್ಬೋದಿತ್ತು, ಮಾಡಿಲ್ಲ. ಯಾಕೆಂದರೆ ಈಗ ನಾನೇನಾದರೂ ಒಂದು ಬ್ರಾಹ್ಮಣರ ಶಾಪನ ಮುರಿದು ಬಿಟ್ಟರೆ ಮುಂದೆ ಎಲ್ಲರಿಗೂ ತೊಂದರೆ ಆಗುತ್ತೆ, ಬ್ರಾಹ್ಮಣರ ಶಾಪಕ್ಕೆ ಯಾರು ಹೆದರುವುದಿಲ್ಲ ಅಂತ ಆಗಿಬಿಡುತ್ತೆ. ಈಗಂತೂ ಯಾವ ಬ್ರಾಹ್ಮಣರ ಶಾಪಕ್ಕೂ ಹೆದರುವುದಿಲ್ಲ, ಯಾಕೆ ಮೈಲಿಗೆಲ್ಲೇ ಶಾಪ ಕೊಡೋದ್ರಿಂದಾಗಿ. ಮೊನ್ನೆ ಹೇಗೆ ಹೇಳಿದ್ದಲ್ಲ, ಆಚಮನ ಮಾಡಿ ಶಾಪ ಕೊಡೋದು ಯಾರು ಕೊಡ್ತಾರೆ ರೀ, ಎಲ್ಲಾದರೂ ಮಾಡ್ತಾರೆ, ಪವಿತ್ರ ಪ್ರಾಣಿಯಾಗಿ ಆಚಮನ ಮಾಡಿ ಶಾಪ ಕೊಡೋರು ಯಾರೂ ಇಲ್ಲ, ಅದಕ್ಕೋಸ್ಕರ ಶಾಪ ಏನು ತೆಗೆದಿಲ್ಲ ಅದು ಬೇರೆ. ಅಂತೂ ಬ್ರಾಹ್ಮಣರ ಶಾಪ ವಜ್ರದಂತೆ ಇರಬೇಕು, ಎಲ್ಲರೂ ಹೆದರಬೇಕು, ಅವ್ರಿಗೆ ಯಾರೂ ತೊಂದರೆ ಕೊಡಬಾರ್ದು ಅಂತ ದೇವರು ಹಾಗೆ ಮಾಡ್ತಾನೆ. ಇಲ್ಲಿ ಆಗ ನೀವು ಹೇಳ್ತಾನೆ ಪರಮಾತ್ಮ, ನನ್ನ ಹೆಂಡತಿಗೆ ಬಿಡಲಿಲ್ಲ, ಈ ಕೆಲವು ವಿ ಐ ಪಿಗಳಿದ್ದರು ತೋರಿಸಿದ್ರು ಕೂಡ ಒಳಗೆ ಬಿಡೋಲ್ಲ ಹಾಗಿರುತ್ತೆ, ಲಕ್ಷ್ಮೀ ದೇವಿಗೆ ಬಿಡಲ್ರಿ ಇವು ತಡೆಬಿಟ್ಟಿದ್ದಾರಂತ ನೋಡಿ, ಅಧಿಕಾರದ ಮದ ಹೇಗಿರುತ್ತೆ ಅಂತ ಪರಮಾತ್ಮನೇ ಬಾಯಿಂದ ಹೇಳ್ತಾನೆ. ಆಗಲೇ ನಾನು ಶಾಪ ಕೊಡ್ಬೋದಿತ್ತು, ನಾನು ಸುಮ್ಮನೆ ಬಿಟ್ಟೆ, ಈಗ ಋಷಿಗಳಿಗೆ ಇವರಿಗೆ ತಪ್ಪಕೊಂಡು ಈಗ ತಾನು ಎರಡನೇ ಸರ್ತಿ ಅಪರಾಧ ಮಾಡಿದ್ದೀರಿ, ಅನುಭವಿಸ್ರಿ ಅಂತ ಹೇಳಿದರು. ಆಗ ಅವರೇ ಗರ್ಭದೊಳಗೆ ಪ್ರವೇಶ, ಅಲ್ಲಿ ಕತ್ತಲೆ ಎಲ್ಲ ಶುರು ಆಯ್ತಂತೆ, ಇದ್ದಕ್ಕಿದ್ದಾಗೆ ಶಾಪದಿಂದ ಅವರು ದ್ವಿತೀಯ ಗರ್ಭದಲ್ಲಿ ಇಬ್ಬರು ಪ್ರವೇಶ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ಕತ್ತಲೆ, ಕತ್ತಲೆ ಕತ್ತಲೆ ಕತ್ತಲೆ, ಏನು ಮಾಡಲಿ, ಎಲ್ಲ ಲೋಕದ ಧರ್ಮ ವ್ಯವಸ್ಥೆಯಲ್ಲಿ ಹಾಳಾಗುತ್ತೆ ಎಂದು ಬ್ರಹ್ಮದೇವರ ಹತ್ರ ಬಂದು ಕೂತ್ಕೊಂಡ್ರಂತೆ. ಆಗ ಮೊದಲಿಂದ ಬ್ರಹ್ಮದೇವರು ಈ ಕತೆ ಹೇಳಿದರು. ಈ ಕತೆ ಹೇಳಿದಾಗ ಏನಾಯಿತು ಅಂದರೆ, ಎಲ್ಲ ದೇವರು ಸರಿ ಮಾಡ್ತಾನೆ, ನಾವು ಏನು ತಲೆ ಕೆಡಿಸ್ಕೊಂಡ್ರೆ ಏನು ಉಪಯೋಗ ಇಲ್ಲ, ದೇವರು ಸರಿ ಮಾಡ್ತಾನೆ ಅಂಥೇಳಿ ಅವನು ಸಮಾಧಾನ ಮಾಡಿ ಕಳಿಸಿದ. ಆ ಕಥೆಯನ್ನೆಲ್ಲ ಹೇಳುವಾಗ ಅವರು ಬಿದ್ದರು. ಆವಾಗ ದಿತಿ ಗರ್ಭ ಒಂದು ನೂರು ವರ್ಷ ತನಕ ಅಲ್ಲೇ ಇದು ಮಾಡಿದಂತೆ. ಏನಾದರೂ ಹೊರಗೆ ಬಂದರೆ ಅದು ಹೇಳ್ತಾರೆ ಅವರು, ಅವ್ರು ಯಾಕೆ ಇಂತಹ ಕೆಟ್ಟ ಮಕ್ಕಳು ಹುಟ್ಟಿದ್ರು ಅಂದರೆ, ಸಂಧ್ಯಾವಂದನೆ ಕಾಲ ಪ್ರದೋಷ ಕಾಲ ರೀ, ಅವರು ಪಾಪ ಬ್ರಹ್ಮ ಅವರು ಸಂಧ್ಯಾವಂದನ ಮಾಡ್ತಾ ಇದು ಮಾಡ್ತಾ ಕೂತ್ಕೊಂಡಿದ್ದು. ಇವಳು ಇದ್ದಕ್ಕಿದ್ದಾಗಿ ಬಂದುಬಿಟ್ಲ ಆ ಕಾಲದಲ್ಲಿ, ಸಂಧ್ಯಾವಂದನೆ ಕಾಲದಲ್ಲಿ ಕಾಮಾರ್ಥಳಾಗಿ ಬಂದಿದ್ದಾಳೆ. ಹೇಳ್ತಾರೆ ಒಂದು ಮುಹೂರ್ತ ತಾಳು, ಈಗ ರುದ್ರದೇವರು ಓಡಾಡ್ತಾ ಇದ್ದಾರೆ, ಪಿಶಾಚರ್ಯವನ್ನು ತೋರಿಸ್ತಾ ಇದ್ದಾರೆ ರುದ್ರದೇವರು. ಅಂದರೆ ಅವರು ಒಂದು ಗರ್ಭಿಣಿ ಸ್ತ್ರೀಯನ್ನು ಹತ್ಯೆ ಮಾಡಿದ್ದಕ್ಕೆ ಪರಮಾತ್ಮ ಒಂದು ಆದೇಶ ಕೊಟ್ಟಂತೆ, ನೀನೆಲ್ಲ ತಲೆ ಬಿಚ್ಚಾಕೊಂಡು ಸ್ಮಶಾನದಲ್ಲಿ ಓಡಾಡ್ತಾ ಈ ಸಂದರ್ಭದಲ್ಲಿ ಓಡಾಡು,
ಈ ಪಿಶಾಚ ಚರ್ಯವನ ಚಿತಾಭಸ್ಮ ಧಾರಣೆ ಮಾಡಿ ಸ್ಮಶಾನದಲ್ಲಿ ಎಲ್ಲ ಕಡೆ ನೋಡ್ತಾ ಓಡಾಡ್ತಾ ಕೂತ್ಕೋ ತಲೆ ಬಿಚ್ಚಿ ಹಾಕ್ಕೊಂಡು, ಈ ಚರ್ಯನ್ನು ನೀನು ತೋರಿಸ್ಬೇಕು ಅಂತ ಭಗವಂತ ಆದೇಶ ಕೊಟ್ಟದಕ್ಕೆ ಆ ಪ್ರದೋಷ ಕಾಲ ಉಂಟಲ್ವ, ಆ ಕಾಲದಲ್ಲಿ ರುದ್ರದೇವರು ತಿರುಗಾಡ್ತಾ ಇರ್ತಾನಂತೆ. ಆ ಕಾಲದಲ್ಲಿ ನೀನೇನು ಮಾಡಿ ಕಾಮಾರ್ಥಾಳಿಗೆ ನಾನು ಬೇಡ ಬೇಡ ಅಂತ ಹೇಳಿದರೂ ಕೂಡ ನೀನು ಈ ರೀತಿಯಾಗಿ ಮಾಡಿದ್ಯಾ. ಅದರಿಂದಾಗಿ ನಿನಗೆ ಹುಟ್ಟತಕ್ಕಂತಹ ಮಗ ಇಬ್ಬರು ಪಠಿಂಗರು ಅಧಮರು ಹುಟ್ಟುತ್ತಾರೆ, ಗೊತ್ತಾಯ್ತಾ ಅಂತ ಹೇಳಿದೆ. ಅವಳಿಗೆ ಅಯ್ಯೋ ಮೊದಲು ಏನೋ ಅಕ್ರಮವಾಗಿ ನಾನು ಗರ್ಭಧಾರಣೆ ಮಾಡಿದ್ದೇನೆಂತ ಅನ್ಯಾಯವೇ ಮತ್ತೆ ಬಂದು ಕೇಳ್ತಾಳೆ. ಕೇಳಿದಾಗ ಅವರೇನೋ ಮತ್ತೆ ಪ್ರಾಯಶ್ಚಿತ್ತ ಮಾಡ್ಕೊಂಡು ಪ್ರಾಣಾಯಾಮ ಮಾಡಿ ಕೂತ್ಕೊಂಡ್ಬಿಟ್ರು. ಇವಳಿಗೆ ಮತ್ತೆ ಹೆದರಿಕೆ ಆಯಿತು, ಬಂದು ಕೇಳ್ತಾರೆ ಹೀಗೇನು ಮಾಡಲಿ ನೋಡು, ನೀನು ನಾನು ಹೇಳಿದ್ರೂ ಕೇಳಲಿಲ್ಲ, ಒಳ್ಳೆಯ ಪ್ರದೋಷ ಕಾಲದಲ್ಲಿ ಭಗವಂತನ ಸಂಧ್ಯಾ ವಂದನೆ ಸ್ತೋತ್ರ ಮಾತ್ರ ಮಾಡ್ತಾ ಕೂತ್ಕೊಂಡ್ಬಿಟ್ಟು ಇಂಥ ನೀಚ ಕೆಲಸ ಮಾಡಿದ್ಯಾ, ಹೇಳಿದ್ರೂ ಕೇಳಲಿಲ್ಲ, ಅದಮರೇ ಹುಡ್ತಾರೆ ನೋಡು. ಆದರೆ ನಿನಗೆ ಪಶ್ಚಾತ್ತಾಪ ಆಗಿದೆ, ನನ್ನ ಮಕ್ಕಳು ಏನಾಗ್ತಾರೆ ಏನಾಗ್ತಾರೆ ಅಂದರೆ ಪಶ್ಚಾತ್ತಾಪ ಪಟ್ಟಿ. ರುದ್ರದೇವರ ಮೇಲೆ ಭಕ್ತಿ, ನನ್ನ ಮೇಲೆ ಭಕ್ತಿ, ದೇವರ ಮೇಲೆ ಭಕ್ತಿ ಇದೆ ನಿನಗೆ. ಆದ್ದರಿಂದಾಗಿ ಪಶ್ಚಾತ್ತಾಪ ಪಟ್ಟಿದ್ರಿಂದಾಗಿ ಇಬ್ಬರು ಕದಿಮರೇನೋ ಹುಡ್ತಾರೆ ದುಷ್ಟರೇ, ಮೊಮ್ಮಗ ಮಾತ್ರ ಒಳ್ಳೆಯದಾಗಿ ಹುಡ್ತಾನೆ. ಮತ್ತೆ ನಿನ್ನ ಮಕ್ಕಳಿಗೆ ಕೇಳ್ತಾಳೆ, ನನ್ನ ಮಕ್ಕಳು ಬ್ರಾಹ್ಮಣರಿಂದ ಶಾಪದಿಂದ ಸಾಯಬಾರ್ದು, ಅಯ್ಯೋ ಬ್ರಾಹ್ಮಣರ ಶಾಪದಿಂದ ಸತ್ರ ಎಲ್ಲಿಯೂ ಸದ್ಗತಿ ಇಲ್ಲ, ಅದೇನಾಗೋದಿಲ್ಲ ತಾನೆ. ಇಲ್ಲ ಇಲ್ಲ ಇಲ್ಲ, ಅಂದರೆ ಪರಮಾತ್ಮನೇ ಬಂದು ಕೊಳ್ತಾನೆ, ಮತ್ತು ಮೊಮ್ಮಗ ಒಳ್ಳೆಯವನು ಹುಡ್ತಾನೆ. ನೀ ಪಶ್ಚಾತ್ತಾಪ ಪಟ್ಟಿದ್ದಕ್ಕೆ ನೀ ಒಳ್ಳೆಯವಳಾದ್ರಿಂದ ಮೊಮ್ಮಗ ಹುಡ್ತಾನೆ, ಹಾ ವಿಷ್ಣು ಭಕ್ತನಾದನು ಹುಡ್ತಾನೆ ಅಂತ ಸಂತೋಷ ಆಯ್ತಂತೆ. ಮೊಮ್ಮಗ ಯಾರು ಅಲ್ಲ ಅದನ್ನೇ, ಅದು ಸಂತೋಷ ಆಯ್ತಂತೆ. ಅಂತೂ ಸಂತೋಷ ಆಯಿತು, ಭಗವಂತನ ಸಾಯ್ತಾರಲ್ಲ ಬ್ರಾಹ್ಮಣರನ್ನು ಸಾಯಿದಲ್ಲ, ನನ್ನ ಮೊಮ್ಮಗ ಒಳ್ಳೆ ವಿಷ್ಣು ಭಕ್ತ ಹುಡ್ತಾನಲ್ಲ ಅಂತ ಹೇಳಿದ್ರಿಂದಾಗಿ ದೈತ್ಯರ ತಾಯಿ ಆಗಿದ್ರು ದಿತಿದೇವಿ ವಿಷ್ಣು ಭಕ್ತಳು ಅಂತ ವಾದ್ಯರು ಬರೆದಿದ್ದಾರೆ. ವಿಜಯಧ್ವಜ ತೀರ್ಥರು ವಿಷ್ಣು ಭಕ್ತಳ ಬಗ್ಗೆ ಸಂಶಯ ಇಲ್ಲ. ಯಾಕೆಂದರೆ ಯಾವ ವ್ರತ ಮಾಡಿದ್ಲು ಅವಳು, ಅವಳು ಮಾಡಿದ ವ್ರತ ಯಾರು, ಅದಿತಿ ಮಾಡಿದ ವ್ರತ ಯಾವುದು, ದಿತಿ ಆದ ಕನ್ಫ್ಯೂಷನ್ ಜಾಸ್ತಿ. ಅದಿತಿ ಮಾಡಿದ ವ್ರತ ಯಾವುದು, ಹಾಂ ಇವಳು ಮಾಡಿದ್ದು ಪುಂಸವನ ವ್ರತ. ಪುಂಸವನ ಹುಟ್ಟಿದ ಹುಟ್ಟಿದ್ದು ಯಾರು ಹೇಳಿ, ಪುಂಸವನ ಹುಟ್ಟಿ ಹುಟ್ಟಿದ್ದು ಯಾರ್ರಿ ಪುಂಸವನ ವ್ರತ ಮಾಡಿದ್ದಕ್ಕೆ, ಹಾಂ ಏಳು ಏಳು ನಲವತ್ತೊಂಬತ್ತು ಮರುತ್ತಗಳು ಹುಟ್ಟಿದ್ರು, ಅಂಥ ಮಕ್ಕಳನ್ನು ಪಡೆದ್ಲು. ಮಾಡಿದ್ದಕ್ಕೆ ಇಂದ್ರನ ಕೊಲ್ಲಿಕ್ಕೋಸ್ಕರವೇ ಒಳ್ಳೇದು ಮಕ್ಕಳೇ ಹುಟ್ಟಿದ್ರು ಸೀನು, ಅದು ಬೇರೆ. ಒಳ್ಳೆ ವ್ರತ ಮಾಡಿದ್ದಾಳೆ, ಒಳ್ಳೆ ಯೋಗ್ಯತೆ ಇತ್ತು, ಒಳ್ಳೆ ಮಕ್ಕಳು ಹುಟ್ಟಿದ್ರು, ಅದು ಬೇರೆ. ಅಂತೂ ಅವಳಿಗೆ ವಿಷ್ಣು ಭಕ್ತಳಂತೂ ನಿಶ್ಚಯ. ಇಷ್ಟ ಆದ ನಂತರ ಅಲ್ಲಿ ಏನಾಯಿತು, ಅಲ್ಲಿ ಗರ್ಭಧಾರಣ ಮಾಡ್ತಾ ಇದ್ದಾಳೆ, ಹೊರಗೆ ಬಂದರೆ ಕಷ್ಟ ಆಗತ್ತೆ ಅಂತ ಸಾಯಿಸ್ತಾರಂತೆ. ಅಂದರೆ ಇಲ್ಲಿ ಕೇಳಬೇಕಾದದ್ದು ವಿಷಯ ಏನಂದರೆ, ನಮ್ಮ ಇವತ್ತು ನಮ್ಮ ಸಂಸ್ಕೃತಿ ನಮ್ಮ ಆಚಾರ ವಿಚಾರಗಳು ಹೇಗಿರುತ್ತೆ ಅಂದರೆ ನೋಡಿ, ಸಂಧ್ಯಾಕಾಲದಲ್ಲಿ ಎಷ್ಟು ಪವಿತ್ರ ಭಾವನೆ ಇರಬೇಕು. ಆ ಮುಸ್ಸಂಜೆ ಹೊತ್ತಿಗೇನೆ ಹೋಗೋದು ಎಲ್ಲಿಗೆ ಹೇಳಿ, ವಾಕಿಂಗಿಗೆ, ವಾಕಿಂಗ್ ಹೋಗೋದು ಅದೇ ಸಂದರ್ಭದಲ್ಲಿ, ಬ್ಯಾಡಿದ್ದೆಲ್ಲ ನೋಡೋದು ಮತ್ತು ಬೇರೆ ಕಡೆಗೆ ಹೋಗುವಂಥದ್ದು ಅದನ್ನು ನಾವು ಹೇಳುವುದಲ್ಲ. ಎಲ್ಲ ಏನು ಇಷ್ಟು ಕಲಿಯುಗದಲ್ಲಿ ಅದೇ ಸಂದರ್ಭ, ಯಾವ ಸಂದರ್ಭ ಸಂಧ್ಯಾವಂದನಾದಿಗಳನ್ನು ನಾವು ಮಾಡಬೇಕು, ಸತ್ಕಾಲಕ್ಷೇಪ ಮಾಡಬೇಕು, ಅದೇ ಸಂದರ್ಭದಲ್ಲಿ ವಾಕಿಂಗ್ ಹೋಗೋದು, ಇನ್ನೇನೋ ಮಾಡೋದು ಇನ್ನೇನೋ ಮಾಡೋದು. ನಾವು ಎಷ್ಟು ಅವಳು ಆ ರೀತಿಯಾಗಿ ಮಾಡಿದ್ದಕ್ಕೆ ಅವಳು ಎಷ್ಟು ಪಶ್ಚಾತ್ತಾಪ, ಎಂಥ ದುಷ್ಟ ಮಕ್ಕಳನ್ನು ಪಡೆಯಬೇಕಾಯಿತು. ನಾವು ನಮ್ಮ ಆ ಸಂಧ್ಯಾಕಾಲದಲ್ಲಿ ಮಹಾರುದ್ರದೇವರು ಓಡಾಡ್ತಾ ಇರ್ತಾರೆ, ನಾವು ಒಳ್ಳೆ ರೀತಿಯಾಗಿ ಇರಬೇಕು, ನಮ್ಮ ವೇಷಭೂಷಣಗಳು ನಮ್ಮ ಆಚಾರ ವಿಚಾರಗಳು ಹೇಗಿರಬೇಕಂತ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಈ ಎಷ್ಟು ಹಿರಣ್ಯಾಕ್ಷ ಹಿರಣ್ಯಕಶಿಪುರು ಹುಟ್ಟಬೇಕಾಗುತ್ತೋ ಏನು, ಈ ರೀತಿಯಾಗಿ ಎಲ್ಲ ಮಾಡಿದರು. ಆ ಎಷ್ಟು ಸಂಧ್ಯಾಕಾಲದಲ್ಲಿ ಎಷ್ಟು ಪವಿತ್ರ ಭಾವನೆ ಇರಬೇಕು ಅಂತ ಇದನ್ನು ನಮಗೆ ತಿಳಿಸ್ತಾ ಇದೆ. ಆ ಸಂಧ್ಯಾಕಾಲ ಧರ್ಮಕ್ಕೆ ಸುಗ್ಗಿ ಕಾಲ ಅದು. ಆ ಕಾಲದಲ್ಲಿ ಏನೋ ಅನ್ಯಾಯ ಮಾಡ್ತಾ ಕೂತ್ಕೊಳ್ಳೋದು, ನಮ್ಮ ಆಚಾರ ವಿಚಾರಗಳು ಅದೆಲ್ಲ ಬೇರೆ ಆಗಿರುತ್ತೆ. ಬಹಳ ಇವತ್ತಿನ ನಮ್ಮ ಸಮಾಜ ಬಹಳಷ್ಟು ಅದರ ಬಗ್ಗೆ ಮಹತ್ವ ಇಲ್ಲ, ದಾರಿ ತಪ್ತಾ ಇದೆ. ಈ ಕಥೆಯಿಂದ, ಈ ಕಥೆ ನಮಗೆ ಎಲ್ಲರಿಗೂ ಕಣ್ಣು ತೆರೆಸುವಂತಹ ಕಥೆ ಇದು. ಮುಂದೆ ಕತ್ತಲೆ ಆಯಿತು, ಕತ್ತಲೆ ಚಟ್ಟಿ ಮಾಡಿ ಎಲ್ಲ ಅಪಶಕುನಾಗಿ ಮತ್ತೆ ಹೇಳಿದ್ರಂತೆ, ನೀನು ಹಡಿ ಅಂತ ಕಶ್ಯಪ ಹೇಳಿದ ಹಾಗೆ ಹಡಿದಿದ್ದಾಳೆ. ಘೋರವಾದ ಅಪಶಕುನಗಳೆಲ್ಲ ಆತಂತೆ. ಆ ಹಿರಣ್ಯಾಕ್ಷ ಏನು ಮಾಡಿದ ಅಂದರೆ, ಸೀದಾ ಹೋಗಿ ಯಾರು ನನಗೆ ಪ್ರತಿಭಟರು ಯಾರಿದ್ದಾರೆ ಅಂತ ಎಲ್ಲ ಹುಡುಕ್ತಾ ಬಂದ. ಯಾರೂ ಸಿಗಲಿಲ್ಲ, ದೇವತೆಗಳೆಲ್ಲ ಮರೆಯಾಗಿಬಿಟ್ರು. ಕರೆಗೆ ವರುಣ ರಾಜಸೂಯ ಯಾಗ ಮಾಡಿದ್ದ ಅಂತ ಗೊತ್ತಾಯ್ತು. ವರುಣನ ಹತ್ರ ಹೋಗಿ, ಏಯ್ ಇದಕ್ಕೆ ಬಾರ ನೀನು, ನೀನು ಎಲ್ಲ ರಾಜನ ಗೆದ್ದಿ ವಾರಣ ರಾಜಸೂಯ ನನ್ನ ಹತ್ರ ಬಾ ನೋಡೋಣ ನೀನು. ಅಯ್ಯೋ ನಾನು ಮುದುಕನಾಗಿಬಿಟ್ಟೆಪ್ಪ, ನೀನು ಬೇರೆಯವ್ರು ನೋಡ್ಕೊ ಅಂತ. ನಿನ್ನ ಮದವನ್ನು ಹುಡುಕ್ಲಿಕ್ಕೆ ಭಗವಂತ ಇದ್ದಾನೆ. ಮತ್ತೆ ಎಲ್ಲ ಹುಡುಕ್ತಾ ಹೋದ. ಅಲ್ಲಿ ಪಾತಾಳದಲ್ಲಿ ಏ ನಾರದ್ರು ಹೇಳಿದರು, ಆಯ್ ಬಂದು ನೋಡು ಅಲ್ಲಿ ವಿಷ್ಣು ಇದ್ದಾನೆ ಅಂತ. ವಿಷ್ಣು ಇದ್ದಾನೆ ಅಂತ ನೋಡಿದ್ರೆ ಅಲ್ಲಿ ಹಂದಿ ರೂಪದಲ್ಲಿ ಭಗವಂತ ಇದ್ದ. ನಕ್ಕುಬಿಟ್ಟಂತೆ, ಅನಾರ್ಯವತ್ತು ಪ್ರಣನಾಮ, ವರುಣನಿಗೆ ಒಂದು ಕೈಯಿಂದ ನಮಸ್ಕಾರ ಮಾಡಿದಂತೆ ಹಿರಣ್ಯಾಕ್ಷ.
ಮತ್ತು ಅಲ್ಲಿ ಹಾಗೆ ಅವನಿಗೆ ಆಗೋದಿಲ್ಲ ಅಂತ ಮತ್ತೆ ಸೀದ ಬಂದ. ಅಲ್ಲಿ ಹಂದಿ ರೂಪದಲ್ಲಿದ್ದ ನಕ್ಕಿಬಿಟ್ಟಂತೆ. ಆ ನಕ್ಕಾಗ ಮತ್ತೆ ಏನಾಯಿತು ಅಲ್ಲಿ, ಯೋ ನೀ ಎಲ್ಲಿ ತಗೊಂಡು ಹೋಗ್ತಿ ಭೂಮಿಯನ್ನು, ಎತ್ಕೊಂಡು ಬರ್ತಾ ಇದೆಯಲ್ಲ ನಮ್ಮ ಭೂಮಿ ಅಂತ ತಕರಾರು ಎತ್ತಿದ. ಆಗ ಜೋರಾದ ಯುದ್ಧ ನಡೀತು. ಅವನು ಭಗವಂತ ಆಟಾಡ್ತಾ ಇದ್ದಾನೆ, ಅಯ್ಯೋ ರಾತ್ರಿ ಆದರೆ ಮಾರಾಯ ಮತ್ತು ಶಕ್ತಿ ಜಾಸ್ತಿ ಬರುತ್ತೆ ಎಂದು ಬ್ರಹ್ಮದೇವರು ಹೇಳ್ತಾರಂತೆ. ಅಂದರೆ ದೇವರಿಗೆ ಯಾರು ಯಾವ ಕಾಲದಲ್ಲಿ ಆದರೂ ಎಂಥ ರಸರು ಎಷ್ಟು ಬರೋ ಅಷ್ಟರಾದರೂ ಕೂಡ ದೇವರಿಗೇನಿಲ್ಲ, ಇದೇ ಕಾಲದಲ್ಲಿ ಕೊಲ್ಲಬೇಕು ಆ ಕಾಲದಲ್ಲಿ ಕೊಲ್ಲಬೇಕು. ಆದರೆ ಅವರು ಬ್ರಹ್ಮದೇವರು ಈ ರೀತಿಯಾಗಿ ಒಂದು ನಿಜ ಸ್ಥಿತಿಯನ್ನು ಹೇಳ್ತಾರೆ ಅಸುರರಿಗೆ, ರಾತ್ರಿ ಕಾಲ ಆದರೆ ಶಕ್ತಿ ಜಾಸ್ತಿ ಬರುತ್ತೆ ಅಂತ ಇಷ್ಟೇ, ಪರಮಾತ್ಮನ ಯಾವ ಕಾಲದಲ್ಲಿ ಆದರೂ ಅವನು ಸಂಹಾರ ಮಾಡಬಲ್ಲ. ಹೇಳಿದಾಗ ಕೊನೆಗೆ ಅವನು ಸಿಕ್ಕಾಪಟ್ಟೆ ಮಾಯಾ ಪ್ರಯೋಗ ಮಾಡ್ತಾ ಇದ್ದಾನಂತೆ. ಆಗ ಸುದರ್ಶನ ಚಕ್ರದಿಂದ ತ್ರಿಪಾತ್, ಅಲ್ಲಿ ತ್ರಿಪಾತ್ ಅಂತುಂಟು ಬುರುಡ ಸೂಕ್ತದಲ್ಲಿ. ಯಾರ ಪ್ರತಿಪಾದ್ಯ ಅಂದರೆ ತ್ರಿಪಾತ್, ತ್ರಿಪಾದಿ ಅಲ್ಲ, ತ್ರಿಪಾದಿ ಅಂತ ಗೊತ್ತುಂಟಲ್ಲ ನಿಮಗೆ ಸೋಮಸೂತ್ರ ಇಡಲಿಕ್ಕೆ ಅಭಿಷ, ಅದು ಅಲ್ಲ ಇದು ತ್ರಿಪಾತ್. ಅದು ತ್ರಿಪಾತ್ ವರಾಹರೂಪಿ ಪರಮಾತ್ಮ ಸುದರ್ಶನ ಚಕ್ರ ಪ್ರಯೋಗ ಮಾಡಿ, ಪ್ರಿಯವಾದ ಚಕ್ರ ಪ್ರಯೋಗ ಮಾಡಿ ಅವನನ್ನು ಸಂಹಾರ ಮಾಡಿದ ಅಂತುಂಟು, ಮಾಯಾವನ್ನು ನಾಶ ಮಾಡಿದ ಅಂತ. ಅಲ್ಲಿ ತ್ರಿಪಾತ್ ಎಂಬ ಶಬ್ದಕ್ಕೆ ವರಾಹರೂಪಿ ಪರಮಾತ್ಮನ ಮೇಲೆ ಅದು ಪ್ರಯೋಗ ಮಾಡಿದೆ. ಶ್ವೇತದ್ವೀಪ, ಅನಂತಾಸನ, ವೈಕುಂಠತ್ವ ಮೂರು ಭಗವದ್ ರೂಪಗಳು, ಆ ರೂಪವನ್ನು ಒಳಗೊಂಡವನು ಪರಮಾತ್ಮದಿಂದಾಗಿ ಆ ಪರಮಾತ್ಮನಿಗೆ ತ್ರಿಪಾತ ಅಂತ ಹೇಳ್ತದೆ. ಪುರುಡು ಸೂಕ್ತದಲ್ಲಿ ಪರಮಾತ್ಮನೇ ಪ್ರತಿಪಾದ್ಯ ಎಂಬುದಕ್ಕೆ ಇದು ಒಳ್ಳೆ, ಯಾಕೆಂದರೆ ವೇದಾರ್ಥ ಪರಿಬ್ರಹ್ಮಿತ. ತ್ರಿಪಾತ್ ಯಾರು? ತ್ರಿಪಾತ್ ಅಂದರೆ ಯಾರು? ಪರಮಾತ್ಮನೇ. ಶ್ವೇತದ್ವೀಪ, ಅನಂತ, ಯಾಕೆಂದರೆ ವರಾಹರೂಪಿ ಪರಮಾತ್ಮನಲ್ಲೇ ತ್ರಿಪಾತ್ ಎಂಬ ಶಬ್ದ ಪ್ರಯೋಗ ಇದೆ. ಆದ್ದರಿಂದಾಗಿ ನಾವು ಇಲ್ಲಿ ಪುರುಡು ಸೂಕ್ತದಲ್ಲಿ ಪರಮಾತ್ಮನೇ ಪ್ರತಿಪಾದ್ಯ, ಯಾಕೆಂದರೆ ವರಾಹರೂಪಿ ಪರಮಾತ್ಮನ ಮೇಲೆ ಈ ಪ್ರಯೋಗ ಇರುವುದರಿಂದಾಗಿ ಅವನೇ ಪ್ರತಿಪಾದ್ಯ ಎಂಬುದು ಸ್ಪಷ್ಟವಾಯಿತು. ಮತ್ತೆ ಅವನು ಮಾಡಿದ, ಒಮ್ಮೆ ಗದಾ ಯುದ್ಧ ನಡೀತಾ ಇದೆ, ಗದೆ ಎಂದು ಕೆಳಗೆ ಬಿತ್ತಂತೆ ಪರಮಾತ್ಮನ ಕೈಯಿಂದ. ಪರಮಾತ್ಮನ ಕೈಯಿಂದ ಗದೆ ಕೆಳಗೆ ಬಿದ್ದಾಗ ಅವನೇನು ಹೊಡಿಲಿಕ್ಕೆ ಹೋಗಿಲ್ಲ, ಸುಮ್ಮನೆ ನಿಂತುಬಿಟ್ಟಂತೆ. ದೇವರ ಲೀಲೆಯಿಂದ ಈ ರೀತಿಯಾಗಿ ಮಾಡಿದ್ದಾನೆ ಅಂತ ಇಟ್ಕೊಳ್ಳೋಣ. ಅಂದರೆ ಮಾನ ಅದು ಅವನ ಧರ್ಮವನ್ನು ಪರಮಾತ್ಮ ಬಹಳ ಗೌರವಿಸಿದ ಅಂತ ಮಾತಿದೆ. ಅಂದರೆ ಅವನು ಧರ್ಮಾಚರಣೆ ಮಾಡಿದ್ನ, ಅವನು ಯುದ್ಧ ಮಾಡುವಾಗ ಆ ಗದೆ ಪರಮಾತ್ಮನ ಕೈಯಿಂದ ಕೆಳಗೆ ಬಿದ್ದಾಗ ಏನು ಹೊಡೆದೆ ಸುಮ್ಮನೆ ನಿಂತುಬಿಟ್ಟ, ಯಾಕೆಂದರೆ ಅದಕ್ಕೆ ಅವನು ಧರ್ಮ ಆಗ ಧರ್ಮವನ್ನು ಮಾನ್ಯ ಮಾಡಿದ ಅಂತ ಒಂದು ಮಾತಿದೆ ಇಲ್ಲಿ. ಗದಾಯಾಮ್ ಅಪವಿದ್ಯಾಯಾಮ್ ಹಾಹಾಕೇತಿ ವಿನೀತೆ ಮಾನಯಾಮಾಸ ತಂದರ್ಭಂ ಸುನಾಭಂ ಚ ಅಸ್ಮರದ್ವಿಭು ಅಂತ ಮಾತಿದೆ. ಅವನು ಗದ ಕೆಳಗೆ ಬಿದ್ದಾಗ ಮಾನಯಾಮಾಸ ತಂಧರ್ಮಂ ಸುನಾಭಂ ಅಸ್ಮರದ್ವಿನುಹು ಅಂತ ಒಂದು ಮಾತಿದೆ. ನ ಗದೆ ಅವನು ಹೊಡೆದಾಗ ಕೆಳಗೆ ಬೀಳಿಸಿದ್ದಾನೆ. ಬಿದ್ದಾಗ ಏನಾಯ್ತಂದ್ರೆ ಆಗ ನಿರಾಯುಧನ ಹೊಡಿಬಾರ್ದಂತ ಸುಮ್ಮನೆ ಕುತ್ಕೊಂಡಂತೆ ಹಿರಣ್ಯ ಆಕ್ಷ. ಆಗ ದೇವರಿಗೆ ಏ ನಿಜವಾಗಿ ಯುದ್ಧ ಧರ್ಮವನ್ನು ಅನುಸರಿಸ್ತಾ ಇದ್ದಾನೆ ಅಂತ ಮಾನಯಾಮಾಸ ಆ ಹಿರಣ್ಯಾಕ್ಷನ ಧರ್ಮವನ್ನು ಮಾನ್ಯ ಮಾಡಿದ ಅಂತ ಒಂದು ಮಾತಿದೆ. ಇಲ್ಲಿ ಮಧ್ವಾಚಾರ್ಯ ಓಡಿ ಬಂದರು, ಏನು ಸಮಾಚಾರ ಇದು? ಹಾಗೆ ಅವನಿಗೆ ಹರಿಪ್ರಿಯವಾದ
ಧರ್ಮವನ್ನು ಮಾನ್ಯ ಮಾಡಿದ್ರೆ ದೇವರಿಗೆ ಪ್ರಿಯವಾದ ಕೆಲಸ ಮಾಡಿದ್ದಾನೆ ಆ ದೈತ್ಯ ಅಂತ ಅರ್ಥ ಆಗತ್ತೆ. ಅದಕ್ಕೆ ಮಧ್ವಾಚಾರ್ಯರು ಧರ್ಮ ಅಂದರೆ ಎರಡು ಥರದ್ದಿದೆ, ಧರ್ಮ ಸತ್ಯಮಿತಿ ಪ್ರೋಕ್ತೋ ಧರ್ಮಶ್ಚಾಪಿ ಹರೇ ಪ್ರಿಯ ಅಂತ. ಒಂದು ಸಾಧು, ಒಂದು ಸಮಾಜದ ದೃಷ್ಟಿಯಿಂದ ಒಂದು ನೀತಿ ನಿಯಮ, ಸಾಧು ಸಾಧು ಅನ್ನಿಸ್ತದೆ, ಒಂದು ನೀತಿ ಯುದ್ಧದ ನೀತಿಯನ್ನು ಅನುಸರಿಸಿದ್ದಾನೆ ಸಾಧು. ಇದು ಧರ್ಮ ಅಂದರೆ ಅದು ಸಾಧು, ಯುದ್ಧದ ನೀತಿ ಅನುಸರಿಸಿದ್ದಾನೆ, ಆ ದೃಷ್ಟಿಕೋನದಿಂದ ಅದು ಸಾಧು. ಹರಿಪ್ರೀತಿಕರವಾದದ್ದೊಂದು ಭಾಗವತ ಧರ್ಮ ಇದೆ, ಅದನ್ನು ಮಾನ್ಯ ಮಾಡಿದೆ ಅಂತ ಅರ್ಥ ಮಾಡಬಾರದು ಅಂತ ಹೇಳ್ತಾರೆ. ಧರ್ಮ ಅಂದರೆ ಧರ್ಮ ಸತ್ಯ ಮಿತಿ ಪ್ರೋಕ್ತೋ ಧರ್ಮಶ್ಚಾಪಿ ಹರೇ ಪ್ರಿಯ ಅಂತುಂಟಲ್ಲಿ. ಸತ್ಯ ಅಂದರೆ ಸಮಾಜದ ಒಂದು ಹಿತಕ್ಕೋಸ್ಕರ ಒಂದು ಒಂದು ರೀತಿ ನಿಯಮವನ್ನು ವ್ಯವಸ್ಥೆ ಮಾಡಿರ್ತಾರೆ, ಅದು ಒಂದು ಥರದ ಧರ್ಮ. ಆ ಯುದ್ಧದ ನೀತಿಯನ್ನು ಈಗ ನೀ ಒಬ್ಬ ನಿರಾಯುಧನಿಗೆ ಹೊಡಿಬಾರದು ಅಂತ ಯುದ್ಧದ ಧರ್ಮ ಇಷ್ಟೇ, ಅದು ಹರಿಪ್ರೀತಿಕರವಾಗಿದೆ ಅಂತ ಅರ್ಥ ಅಲ್ಲ. ಅದಕ್ಕೆ ಹರಿಪ್ರೀತಿಕರವಾದ ಧರ್ಮವನ್ನು ಮಾನ್ಯ ಮಾಡಿದ ಅಂತ ಅರ್ಥ ಅಲ್ಲ. ಎರಡು ಧರ್ಮ ಅಂದರೆ ಹರಿಪ್ರೀತಿಕರವಾದದ್ದು ಒಂದು ಧರ್ಮ, ಮತ್ತೊಂದು ಒಂದು ರೀತಿ ನಿಯಮಗಳು, ಸಮಾಜಕ್ಕೆ ಹಿತವಾಗ್ತಕ್ಕಂಥ ರೀತಿ ನಿಯಮಗಳು, ಅದು ಸಾಧು, ಅದು ಒಂದು ರೀತಿಯಾಗಿ ಧರ್ಮ. ಆದರೆ ಸಮಾಜ ಯುದ್ಧ ನೀತಿಯನ್ನು ಅನುಸರಿಸಿದ್ದಾನೆ, ಆದ್ದರಿಂದಾಗಿ ಸಾಧು, ಆ ದೃಷ್ಟಿಕೋನದಿಂದ ಅದು ಧರ್ಮ. ಹರಿಪ್ರೀತಿಕರವಾಗಿದೆ ಎಂಬ ದೃಷ್ಟಿಯಿಂದ ಅದು ಧರ್ಮ ಅಲ್ಲ. ಹರಿಪ್ರೀತಿಕರವಾಗಿತ್ತು, ದೇವರಿಗೆ ಅದು ಪ್ರೀತಿಕರವಾಗಿತ್ತು, ಆದ್ದರಿಂದಾಗಿ ಮಾನ್ಯ ಮಾಡಿದಂತ ಅರ್ಥ ಇಟ್ಕೊಳ್ಬೇಡಿ. ಯುದ್ಧ ನೀತಿಯನ್ನು ಅನುಸರಿಸಿದ್ದಾನೆ, ಅದು ಸಾಧುವಾಗಿದೆ, ಆದ್ದರಿಂದಾಗಿ ಇದು ಧರ್ಮ. ಇಷ್ಟೇ ಅಲ್ಲಿ ಅರ್ಥ ಮಾಡಬೇಕು. ಇವನ ಹರಿಪ್ರೀತಿಕರವಾದ ಧರ್ಮವನ್ನು ಮಾಡಿದಂತ ಮಾನ್ಯ ಮಾಡಿದ ವರಾಹರೂಪಿ ಪರಮಾತ್ಮ ಅವನ ಧರ್ಮವನ್ನು ಮಾನ್ಯ ಮಾಡಿದ. ಯಾಕೆ ಗದೆ ಕೆಳಗೆ ಬಿದ್ದಾಗ ಹೊಡೆಯಲಿಲ್ಲ ಹಿರಣ್ಯಕಶಿಪು ಅಂತ ಹೇಳಿದ್ರೆ ಆ ತಪ್ಪು ಅಭಿಪ್ರಾಯ ಆಗುತ್ತೆ. ದೇವರು ಯಾಕ್ರಿ ಸುದರ್ಶನ ಚಕ್ರವನ್ನು ಸ್ಮರಣೆ, ಗದೆ ಬಿತ್ತಂತೆ ತಕ್ಷಣ ಸುದರ್ಶನ ಚಕ್ರ ಹಿಡ್ಕೊಂಡ್ಬಿಟ್ಟಂತೆ, ಸುದರ್ಶನ ಚಕ್ರ ಸ್ಮರಣೆ ಮಾಡಿ ಕೈಲಿ ಬಂತು. ಏನ್ರಿ ಇಚ್ಛೆಯೈವ ಸರ್ವಂತು ಮನಸಾ ದೇಹತೋಪಿ ವಾ ಕರ್ತುಂ ಶಕ್ತೋಪಿ ಶಸ್ತ್ರಾದ್ಯ ಲೀಲೆಯೋ ಅಂತ. ಅವನಿಗೆ ಶಸ್ತ್ರ ಬೇಕ್ರಿ, ಇಚ್ಛೆಯಿಂದಲೇನು ಅಥವಾ ದೇಹದಿಂದಲೇ ಸಾಕು, ಸತ್ತೋಗ್ತಾನೆ ಅವನು. ಸುದರ್ಶನ ಚಕ್ರ ಯಾಕೆ ಸ್ಮರಣೆ ಮಾಡಬೇಕು, ಅದರಿಂದ ಹೊಡಿದ್ಬೇಕು, ಯಾಕಂದರೆ ದೇವರು ಲೀಲೆ ತೋರಿಸ್ತಾನೆ, ಅದಕ್ಕೋಸ್ಕರ ಅವನಿಗೆ ಶಸ್ತ್ರಗಳು ಯಾವುದು ಬೇಕಾಗಿಲ್ಲ. ಆಗ ಅಲ್ಲಿ ಜೋರಾದ ಯುದ್ಧ ನಡೀತು. ಅವನನ್ನು ಏನು ಮಾಡಿದಂದರೆ ಕಿವಿಯ ಬುಡದಲ್ಲಿ ಹೊಡೆದು ಅವನನ್ನು ಸಂಹಾರ ಮಾಡಿದ್ದಾನೆ. ಹಿರಣ್ಯಾಕ್ಷನ ವಧೆಯನ್ನು ಯಾರು ಕೇಳ್ತಾರೋ ಅವರಿಗೆ ಬ್ರಹ್ಮಹತ್ಯಾದಿ ಪಾಪದಿಂದ ಅವರು ಮುಕ್ತರಾಗ್ತಾರೆ ಎಂಬ ಮಾತನ್ನು, ಹಿರಣ್ಯಾಕ್ಷ ವಧ ಮಹಾದ್ಭುತಂ ಕಾರಣಸೂಕರಾತ್ಮನ ಯಾರು ಅನುಮೋದನೆ ಮಾಡ್ತಾನೆ ಸಂತೋಷ ಪಡ್ತಾನೆ ಅವರಿಗೆ ದೊಡ್ಡ ಬ್ರಹ್ಮಹತ್ಯಾ ಪಾಪ ಬಂದರೂ ಪರಿಹಾರ ಆಗ. ಇವರು ಬ್ರಾಹ್ಮಣರೇ, ಹಿರಣ್ಯಾಕ್ಷ ಬ್ರಾಹ್ಮಣ ಅಲ್ವಾ, ಏನು ಹೇಳ್ತೀರ್ರಿ, ನಿಮಗೆ ಕೇಳೋದು, ಕಶ್ಯಪರು ಬ್ರಾಹ್ಮಣರಲ್ವಾ, ಮತ್ತು ಬ್ರಾಹ್ಮಣರಿಂದ ಹುಟ್ಟಿದವನವನು ಹಿರಣ್ಯಾಕ್ಷ. ಆದರೆ ಇದು ಕೆಟ್ಟ ಬ್ರಾಹ್ಮಣ ಅಷ್ಟೇ, ಇವನು ಹತ್ಯೆ ಪರಮಾತ್ಮ ಮಾಡಿದ್ದಾರೆ ಎಂದು ಕೇಳಿದ್ರೆ ನಿಮಗೆ ಬ್ರಹ್ಮಹತ್ಯಾ ಪಾಪ ಪರಿಹಾರ ಆಗತ್ತೆ. ಯಾಕೆಂದರೆ ಇವರೆಲ್ಲ ಹಿರಣ್ಯಾಕ್ಷರ ಕಾಟ, ಅವನು ಸೈಟ್ ಬಂಗಾರದಂಥ ಹಿರಣ್ಯ. ಇವತ್ತೇನ್ರಿ ಬೆಂಗಳೂರಿನಲ್ಲಿ ಸೈಟ್ ಅಂದರೆ ಬಂಗಾರ ಅಲ್ವಾ, ಬಂಗಾರದಂಥ ಭೂಮಿನ ಹಿಡ್ಕೊಂಡು ಬಂದಿದ್ದ ಅವನಿಗೆ ಕಣ್ಬಿತ್ತು, ನಮ್ಮದು ಅದು ಸೈಟು, ನೀ ಎಲ್ಲಿ ತಗೊಂಡು ಹೋಗ್ತೀಯ ಅಂತ. ಹಿರಣ್ಯದಲ್ಲೇ ಅಕ್ಷ, ಬಂಗಾರದಂತಹ ಭೂಮಿಯಲ್ಲೇ ಕಣ್ಣು, ಅದಕ್ಕೆ ತಡೆದ, ವಿಘ್ನ ಮಾಡಿದ ತಗೊಂಡು ಬರ್ತಾ ಇರುವಾಗ. ಕೋರೆ ಹಲ್ಲಿನಿಂದ ಅವನು ತಿವಿದು ಅವನನ್ನು ಸಾಯಿಸಿ, ಕಿವಿ ಬಿಡದಲ್ಲಿ ಹೊಡೆದು ಸಾಯಿಸಿದ. ಆಯಿಂದ ಯಾವಾಗಲೂ ಅಷ್ಟೇ, ನಾವು ವರಾಹರೂಪಿ ಏನಾದರೂ ಒಂದು ಪದಾರ್ಥವನ್ನು ತಗೊಂಡು ಹೋಗ್ತಾ ಇರುವಾಗ ವರಾಹರೂಪಿ ಪರಮಾತ್ಮ ನೆನಬೇಕಂತೆ. ಸ್ವತಂಶಯ ಉನ್ನೀತ ಧರೋ ವರಾಹ, ಯಾಕೆಂದರೆ ಮಾರ್ಗದಲ್ಲಿ ಏನಾದರೂ ತಗೊಂಡು ಹೋಗ್ತಾ ಇರುವಾಗ ಹಿರಣ್ಯಾಕ್ಷರ ಕಾಟ ಜಾಸ್ತಿ. ಅಲ್ಲಿ ಒಬ್ಬ ಹಿರಣ್ಯಾಕ್ಷ ಇದ್ದ, ಈಗ ಗಲ್ಲಿ ಗಲ್ಲಿಯಲ್ಲಿ ಹಿರಣ್ಯಾಕ್ಷರು ಇದ್ದಾರೆ. ಹಿರಣ್ಯದಲ್ಲೇ ಅಕ್ಷ, ಬಂಗಾರದಲ್ಲೇ ಕಣ್ಣವರಿಗೆ, ಅಂಥವ್ರನ್ನ ಅವರಿಂದ ನಾವು ಪಾರಾಗಬೇಕಾದ್ರೆ ನಾವು ಮಾರ್ಗದಲ್ಲಿ ಹೋಗುವಾಗ ಏನಾದರೂ ಪದಾರ್ಥ ತಗೊಂಡು ಹೋಗುವಾಗ ಹಿರಣ್ಯಾಕ್ಷರ ಕಾಟ ಬಾರದೇ ಇರಲಿ ಅಂತ ವರಾಹರೂಪಿ ಪರಮಾತ್ಮನನ್ನು ನೆನೆಯಬೇಕು ಎಂಬುದಾಗಿ ಹೇಳ್ತಾರೆ. ಯಜ್ಞ ಮಾರ್ಗದಲ್ಲಿ ಸಾಗುವಾಗ ವರಾಹರೂಪಿ ಪರಮಾತ್ಮ ನೆನೆಯಬೇಕು ಅಂತ ಹೇಳ್ತಾ ಇದ್ದಾರೆ. ಅಧ್ವನಿ, ಅಧ್ವನಿ ಅಂದರೆ ಮಾರ್ಗ, ಧರ್ಮ ಮಾರ್ಗ. ಯಜ್ಞ ಮಾರ್ಗದಲ್ಲಿ ಸಾಗ್ತಾ ಇದ್ದಾರೆ ಋಷಿ ಮುನಿಗಳು. ಆಗ ದೈತ್ಯರೆಲ್ಲ ವಿಘ್ನ ಮಾಡಿದ್ರಂತೆ, ಯಜ್ಞ ಮಾಡಲಿಕ್ಕೆ ಆಗಿಲ್ಲಂತೆ. ಪ್ರಯಾಗ ಕ್ಷೇತ್ರದಲ್ಲಿ ಭಗವಂತ ಏನು ಮಾಡಿದ, ವರಾಹರೂಪಿ ಪರಮಾತ್ಮ ಏನು ಮಾಡಿದ, ಒಳ್ಳೆ ರೋಮಕೂಪದಿಂದ ದರ್ಭೆಗಳನ್ನು ಸೃಷ್ಟಿ ಮಾಡಿದಂತೆ. ದರವದ್ದು ಭಾತಿ, ದರ ಅಂದರೆ ಶಂಖ, ಶಂಖದಂತೆ ಪ್ರಕಾಶಮಾನ ಆಗ್ತಾ ಇದೆ. ಶಂಖ ಊದಿ ಧ್ವನಿ ಕೇಳಿದ್ರೆ ಹಸುರೆಲ್ಲ ಹುಡುಗಿ ಓಡಿ ಹೋಗ್ತಾರೆ. ಆ ದರ ಶಂಖದಂತೆ ಇರತಕ್ಕಂತಹ ಶಂಖ ಯಾವ ರೀತಿಯಲ್ಲಿ ಹಸುರರಿಗೆ ಭಯ ಹುಡುಕಿ ಓಡಿಸಿಬಿಡುತ್ತೋ, ದರ್ಭೆಯೂ ಕೂಡ ಅದೇ ರೀತಿಯಾಗಿ ಭಯ ಹುಡಿಸಿ ಓಡಿಸಿಬಿಡ್ತಂತೆ. ಆ ದರ್ಭೆ ಹಿಡ್ಕೊಂಡಾಗ ಓಡಿಬಿಟ್ರಂತೆ ಎಲ್ಲರೂ ಕೂಡ.
ಹಾಗಾಗಿ ದರವತ್ ಬಾತಿ ಶಂಕ ಯಾವ ರೀತಿಯಾಗಿ ಅಸುರರಿಗೆ ಭಯ ಹುಡುಚಿ ಓಡಿಸಿ ಪ್ರಕಾಶಮಾನವಾಗಿದೆಯೋ, ಶಂಕದಂತೆ ದರ್ಭೆಯೂ ಕೂಡ ಪ್ರಯಾಗ ಕ್ಷೇತ್ರದಲ್ಲಿ ಸೃಷ್ಟಿ ಮಾಡಿದ ದರ್ಭೆಯು ಕೂಡ ವರಾರೂಪಿ ಪರಮಾತ್ಮ ರೋಮಕವನ್ನು ಸೃಷ್ಟಿ ಮಾಡಿದ ದರ್ಭೆಯು ಕೂಡ ಅಸುರರಲ್ಲಿ ಓಡಿಸಿಬಿಡ್ತಂತೆ, ದರ್ಭೆ ಹಾಸಿಬಿಟ್ರಂತೆ, ಯಜ್ಞ ಮಾಡಿದ್ರಂತೆ, ಯಜ್ಞ ಕಂಟಕರೆಲ್ಲ ಓಡಿ ಹೋಗಿಬಿಟ್ರು. ಅದಕ್ಕೆ ನಾವು ಶಾತಾದಿಗಳಲ್ಲಿ ದರ್ಭೆ ಹಾಸೋದು ಇದಕ್ಕೋಸ್ಕರವೇ, ಕೈಯಲ್ಲಿ ದರ್ಭಪಾಣಿ ಆಗಬೇಕು ಅಸುರರು ಬರಬಾರ್ದು ಅಂತ. ಅಲ್ಲಿ ನಾವು ಯಜ್ಞ ಮಾಡೋ ಸಂದರ್ಭ ತೊಂದರೆ ಆಗಬಾರ್ದು ಅಂತ ಅಸುರ ಶಕ್ತಿಗಳನ್ನು ನಿರೋಧಿಸುವ ಅಂತಹ ಒಂದು ಶಕ್ತಿ ಅದಕ್ಕಿದೆ, ಅದಕ್ಕೆ ದರ್ಭೆ ಹಾಸಬೇಕು. ಈ ರೀತಿಯಾಗಿ ಮಾಡಿದ ಯಜ್ಞಕ್ಕೆ ಪ್ರತಿಬಂಧಕವಾದ ಕಂಟಕರನ್ನು, ದೈತ್ಯ ಕಂಟಕರನ್ನು ನಾಶ ಮಾಡ್ತಕ್ಕಂಥ ದರ್ಭೆ ಸೃಷ್ಟಿ ಮಾಡಿ ಯಜ್ಞ ನಿರ್ವಿಘ್ನವಾಗುವಂತೆ ಮಾಡಿದ ಋಷಿಗಳ ಯಜ್ಞ ಮಾರ್ಗದಲ್ಲಿ ರಕ್ಷಣೆ ಕೊಟ್ಟವರಿಗೆ, ನಮಗೂ ಯಜ್ಞ ಮಾರ್ಗದಲ್ಲಿ ರಕ್ಷಣೆ, ಧರ್ಮ ಮಾರ್ಗದಲ್ಲಿ ಅವನೇ ರಕ್ಷಣೆ ಕೊಡಬೇಕು. ವಿಘ್ನಗಳೆಲ್ಲ ಬರ್ತದ್ರಿ ಮನಸ್ಸಿನ ಒಳಗೆ, ಯಾಕಂದರೆ ಅವಳು ಕೇಳ್ತಾಳೆ ಧರ್ಮ ಹೇಗೆ ಮಾಡಬೇಕು, ಪೂಜೆ ಹೇಗೆ ಮಾಡಬೇಕು, ಪುನಸ್ಕಾರ ಅವಳಿಗೆ ಹೇಗೆ, ಏಕಾದಶಿ ಹೇಗೆ ಮಾಡಬೇಕು ಅಂತ, ಚಾತುರ್ಮಾಸಿ ಹೇಗೆ ಮಾಡಬೇಕು ಅಂತ ವರಾಹರೂಪಿ ಪರಮಾತ್ಮ ಹೇಳ್ತಾನೆ. ನಮಗೆ ಧರ್ಮ ಮಾಡಲಿಕ್ಕೆ ಅಜ್ಞಾನ ಸಂಶಯಗಳು ಒಳಗಿನ ನಮಗೆ ತೊಂದರೆ ಕೊಡ್ತಾವೆ. ಪರಮಾತ್ಮ ಅವಳ ಎಲ್ಲ ಸಂಶಯಕ್ಕೆ ನಮಗೆ ಬರತಕ್ಕಂಥ ಸಂಶಯವನ್ನೆಲ್ಲ ವರಾಹರೂಪಿ ಪರಮಾತ್ಮನ ಮುಂದಿಟ್ಟು ಧರ್ಮಕ್ಕೆ ಪ್ರತಿಬಂಧಕ, ಆಚರಣೆಗೆ ಪ್ರತಿಬಂಧಕ ಆದ ಡೌಟ್, ಸಂಶಯ, ವಿಪರೀತ ಜ್ಞಾನ ಎಲ್ಲವುದನ್ನು ಪರಿಹಾರ ಮಾಡಿ ಧರ್ಮ ಮಾರ್ಗದ ನಿರಾತಂಕ, ಪೂಜಾ ಮಾರ್ಗದ ನಿರಾತಂಕ ಸಾಗುವಂತೆ ಮಾಡಿದವನೇ ವರಾಹರೂಪಿ ಪರಮಾತ್ಮ ಉಪದೇಶದ ಮೂಲಕವೂ ಕೂಡ. ಅದಕ್ಕೋಸ್ಕರ ನಾವು ಏನು ಮಾಡಬೇಕು, ಮಾರ್ಗದಲ್ಲಿ ಮಾಡುವಾಗ ದೇವರನ್ನು ಸ್ಮರಣೆ ಮಾಡಬೇಕು. ವರಾಹ ಮಾಧ್ವನಿ ರಕ್ಷತ್ವ ಸೋಮಾಧ್ವನಿ ಯಜ್ಞಕಲ್ಪ ಸ್ವತಂಶಯ ಉನ್ನೀತ ಧರೋ ವರಾಹ ಅಂತ. ವರ ಅಂದರೆ ಶ್ರೇಷ್ಠ, ಅಹ ಬಿಡುದಿಲ್ಲ, ಶ್ರೇಷ್ಠರಾದವ್ರನ್ನ ಯಾರೂ ಬಿಡುದಿಲ್ಲ. ಭೂಮಿ ಮುಳುಗಿದ್ಲು, ಮುಳುಗಿದ ಭೂಮಿ ಭೂದೇವಿಯನ್ನು ಮೇಲಕ್ಕೆತ್ತಿ ಬಂದ, ಯಾರು ಒಳ್ಳೆಯವರೋ ಅವರನ್ನು ಯಾರೂ ಕೈ ಬಿಡುವುದಿಲ್ಲ ದೇವರು. ಅದಕ್ಕೆ ಅವನಿಗೆ ವರಾಹ, ಹಂದಿ ರೂಪದಲ್ಲಿ ಬಂದಿದ್ದಾನೆ ವರ, ಶ್ರೇಷ್ಠವಾದ ಗುಣವನ್ನು ಅಹ ಬಿಡುವುದಿಲ್ಲ, ಶ್ರೇಷ್ಠ ಗುಣದಿಂದ ಸಂಪನ್ನನಾಗಿದ್ದಾನೆ. ಈಗ ಅರ್ಥ ಹೇಳಿ ಇದು ಮಾಡಬೇಕು. ಹಾಗೆ ವರಾಹ ಕ್ಷೇತ್ರವನ್ನು ಹೀಗೆ ಹೇಳಿದ ನಂತರ ಮುಂದೆ ಸೃಷ್ಟಿ ವಿಸ್ತಾರ ಆಯಿತು. ಆ ಸೃಷ್ಟಿ ವಿಸ್ತಾರ ಸಂದರ್ಭದಲ್ಲಿ ಕರ್ದಮ ಪ್ರಜಾಪತಿಗಳನ್ನು ಅವರೇ ಸೃಷ್ಟಿ ಮಾಡಿದ್ದಾರೆ. ಸೃಷ್ಟಿ ಮಾಡು ಅಂತ ಹೇಳಿದರು ಯಾರು, ಬ್ರಹ್ಮದೇವರು. ಸೃಷ್ಟಿ ಮಾಡಬೇಕಾದ್ರೆ ಭಾಳ ಹೆಂಡತಿ ಚೆನ್ನಾಗಿರಬೇಕು, ಹೆಂಡತಿ ಬೇಕು, ನನ್ನ ಸೃಷ್ಟಿಗೆ ಅನುಕೂಲವಾದ ಅನುರೂಪವಾದ ಹೆಂಡತಿ ಬೇಕು, ಸೃಷ್ಟಿ ಚೆನ್ನಾಗಿ ಆಗಬೇಕು ಅಂತ. ಆ ಎಲ್ಲಿ ಆ ಇದರಲ್ಲಿ ಬಿಂದುಸರದ ಹತ್ರ ಒಂದು 10,000 ವರ್ಷ ತನಕ ತಪಸ್ಸು ಮಾಡಿದರು. ಆಗ ಏನಾಯಿತು ಮತ್ತೆ ನೋಡೋಣ. ಕೃಷ್ಣಾರ್ಪಣ ವಸ್ತು.